ಹಾಯ್ ಹೆಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ನಮ್ಮ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಯ ಸಮಗ್ರ ಪಾಠ ಮತ್ತು ಪ್ರಶ್ನೋತ್ತರ ವಿಶ್ಲೇಷಣಾ ಸರಣಿ ಸಮಾಜ ವಿಜ್ಞಾನ ಆರನೇ ತರಗತಿ ನಡೀತಾ ಇದೆ ಯಾರ್ಯಾರು ಇದುವರೆಗೂ ಕೂಡ ಈ ವಿಡಿಯೋಗಳನ್ನು ನೋಡುವಂತಹ ಮತ್ತು ಇದನ್ನು ಬೇರೆಯವರಿಗೆ ಪರಿಚಯಿಸುವಂಥ ಕೆಲಸ ಮಾಡಿಲ್ಲ ಅಂದರೆ ದಯವಿಟ್ಟು ಇವತ್ತಿಂದ ಶುರು ಮಾಡಿ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಂದಿನ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಬಹು ಮುಖ್ಯವಾಗಿರ್ತಕ್ಕಂಥ ಸಕ್ಸಸ್ ನಿಮಗೆ ಸಿಗಲಿದೆ ಅಂತ ನಾನು ಹೇಳ್ಬೋದು ಹಾಗಾಗಿನೇ ಇವತ್ತಿನ ಆರನೇ ತರಗತಿಯ ಈ ಸಮಾಜ ವಿಜ್ಞಾನ ಸರಣಿಯ ಅಧ್ಯಾಯ ನಾಲ್ಕು ಗುಪ್ತರು ಮತ್ತು ವರ್ಧನರ ಬಗ್ಗೆ ನಿಮಗೆ ಇವತ್ತಿನ ಒಂದು ಪಾಠದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಈ ಹಿಂದಿನ ಎಲ್ಲ ವಿಡಿಯೋಗಳು ಕೂಡ ತುಂಬ ಅದ್ಭುತವಾಗಿದೆ ಅದನ್ನು ನೋಡಿ ಮುಂದಿನ ನಿಮ್ಮ ಸ್ನೇಹಿತರಿಗೂ ಅದನ್ನು ಪರಿಚಯಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ ನೀವೀಗ ನೋಡ್ತಾ ಇರತಕ್ಕಂಥ ಈ ಎರಡು ಮ್ಯಾಪು ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಯ ಮ್ಯಾಪ್ಗಳಿವು ನೀವು ನೋಡಿ ಒಂದು ಚಂದ್ರಗುಪ್ತನ ಸಾಮ್ರಾಜ್ಯದ ಒಂದು ಮ್ಯಾಪ್ ಇದು ಇನ್ನೊಂದು ಹರ್ಷವರ್ಧನ ಸಾಮ್ರಾಜ್ಯದ ಮ್ಯಾಪ್ ಇದು ಓಕೆ ನೋಡಿ ಅಲ್ಲಿ ನಾವು ಮಾತಾಡ್ತೀವಿ ಗುಪ್ತರು ಅತಿ ಬೃಹತ್ತಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತ ಆ್ಯಕ್ಚುಲಿ ನೀವು ನೋಡಿದ್ರೆ ಗುಪ್ತರ ಸಾಮ್ರಾಜ್ಯದಲ್ಲಿ ಸಮುದ್ರಗುಪ್ತನೇ ಅತಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ ಆಮೇಲೆ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತ ಏನು ಕರಿತೀವಿ ಅವನು ಕೂಡ ಅದನ್ನು ಪ್ರಯತ್ನ ಮಾಡ್ದ ಆನಂತರ ಗುಪ್ತ ಸಾಮ್ರಾಜ್ಯ ಅವನತಿವಂತು ಉತ್ತರ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಹುಟ್ಕೊಂಡು ಅದರಲ್ಲಿ ಮಖೌರಿಗಳಿರ್ಬೋದು ಮತ್ತು ಕನೌಜ್ನ ಯಶೋವರ್ಮಗಳಿರ್ಬೋದು ಮತ್ತು ಹರ್ಷವರ್ಧನ ಅಥವಾ ಪುಷ್ಯಭೂತಿಗಳ ಸಾಮ್ರಾಜ್ಯ ಕೂಡ ಇರ್ಬೋದು ಹಾಗಾಗಿ ಇವತ್ತಿನ ಈ ಎರಡು ಮ್ಯಾಪ್ಗಳು ನಿಮಗೆ ಗುಪ್ತರ ಸಾಮ್ರಾಜ್ಯ ಮತ್ತು ಹರ್ಷವರ್ಧನನ ಸಾಮ್ರಾಜ್ಯದ ಬಗ್ಗೆ ನಿಮಗೆ ತಿಳಿಸ್ತದೆ ಅದರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತು ಗುಪ್ತರ ರಾಜಧಾನಿ ಪಾಟಲಿಪುತ್ರವೇ ಆಗಿ ಮುಂದುವರಿತಾ ಹೋಯಿತು ಆದರೆ ಮುಂದೆ ನಮ್ಮಲ್ಲಿ ವರ್ಧನ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದಾಗ ಕನೋಚ್ ಮತ್ತು ಪ್ರಾಯಾಗಗಳು ಕೂಡ ಎರಡನ್ನೂ ಕೇಂದ್ರವನ್ನಾಗಿ ಆಡಳಿತ ಮಾಡಿರೋದು ನಿಮಗೆ ಗೊತ್ತಿರುತ್ತೆ ಹಾಗಾದರೆ ಬನ್ನಿ ಈ ವಿಚಾರವನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಬಹುಮುಖ್ಯವಾಗಿ ಈ ಥರದ್ದೊಂದು ಪ್ರಶ್ನೆ ಬಂದರೆ ಭಾರತದಲ್ಲಿ ಯಾವ ರಾಜವಂಶದ ಆಡಳಿತವನ್ನು ಭಾರತದ ಸುವರ್ಣ ಯುಗ ಎಂದು ಕರೀತಾರೆ ಅಂತ ಕೇಳಿದ್ರೆ ಮೌರ್ಯರ ಕಾಲನ ಗುಪ್ತರ ಕಾಲನ ವರ್ಧನರ ಕಾಲನ ಅಥವಾ ದಕ್ಷಿಣದ ಕದಂಬರ ಕಾಲನ ಯಾವುದನ್ನು ನಾವು ಸುವರ್ಣ ಯುಗ ಅಂಥೇಳಿ ಕರಲಿಕ್ಕಾಗತ್ತೆ ಅಂತ ಪ್ರಶ್ನೆ ಮೊದಲು ಅರ್ಥ ಮಾಡ್ಕೋಬೇಕು ಸುವರ್ಣ ಯುಗ ಅಂದರೆ ಏನು ಅಂತ ಸುವರ್ಣ ಯುಗ ಅಂದರೆ ಅಲ್ಲಿ ಸಾಮ್ರಾಜ್ಯ ಈ ಹಿಂದೆ ಆಳ್ವಿಕೆ ಮಾಡಿ ಹೋದ ಸಾಮ್ರಾಜ್ಯಕ್ಕಿಂತಲೂ ಕೂಡ ವಿಶಾಲತೆಯನ್ನು ಹೊಂದಿರಬೇಕು ವಿಸ್ತಾರವಾಗಿ ಹೊಂದಿದ್ರೂ ಕೂಡ ಅವುಗಳ ನೇರ ನಿಯಂತ್ರಣ ಚೆನ್ನಾಗಿರಬೇಕು ಆಡಳಿತ ವ್ಯವಸ್ಥೆ ಬಹಳ ಅಭಿವೃದ್ಧಿಯನ್ನು ಹೊಂದಿರಬೇಕು ಸಾಹಿತ್ಯ ಕಲೆ ಸಂಸ್ಕೃತಿ ವಾಸ್ತುಶಿಲ್ಪ ಮತ್ತು ಎಲ್ಲ ವಿಧದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅದು ಯಶಸ್ಸನ್ನು ಸಾಧಿಸಿರಬೇಕು ಅಂಥ ಕಾಲವನ್ನು ಸುವರ್ಣ ಯುಗ ಅಂತ ಕರಿತೀವಿ ಅಲ್ಲಿಗೆ ನಮಗೂ ಉತ್ತರ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರೀತಾರೆ ಮೌರ್ಯರ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ತುಂಬ ವ್ಯವಸ್ಥಿತವಾಗಿ ಬಂತು ಉತ್ತರ ಭಾರತಕ್ಕಷ್ಟೇ ಸೀಮಿತವಾಗಿ ದಕ್ಷಿಣದ ನಮ್ಮ ಕರ್ನಾಟಕದ ಬೀದರ್ವರೆಗೆ ಎಕ್ಸ್ಟೆನ್ಷನ್ ಆಗಿತ್ತು ಆದರೆ ಶ್ರೀಲಂಕಾದವರೆಗೂ ಸಾಮ್ರಾಜ್ಯವನ್ನು ವಿಸ್ತೃತ ಮಾಡಿಬಿಟ್ಟು ಅಲ್ಲಿಂದನೂ ಕೂಡ ಇಟ್ಕೊಂಡವರು ಗುಪ್ತ ಸಾಮ್ರಾಜ್ಯದವರು ಹಾಗಾಗಿ ಗುಪ್ತರ ಸಾಮ್ರಾಜ್ಯ ವಿಸ್ತಾರವಾಗಿರ್ತಕ್ಕಂಥ ತಮ್ಮ ಕ್ಷೇತ್ರವನ್ನು ಹೊಂದಿತ್ತು ಆಡಳಿತ ವ್ಯವಸ್ಥೆ ಹಿಂದಿನ ಮೌರ್ಯರಿಗಿಂತಲೂ ಕೂಡ ಮುಂದಿನ ಪರಿವರ್ತನೆಗಳನ್ನು ಮಾಡ್ತಾ ತುಂಬ ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡ್ತಾ ಬಂದರು ಹಾಗಾಗಿ ಭಾರತದಲ್ಲಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕೂಡ ಕರಿತೀವಿ ಅದರಲ್ಲಿ ದಕ್ಷಿಣೋತ್ತರ ಭಾರತದಲ್ಲಿ ದಿಗ್ವಿಜಯ ಗೈದಿರ್ತಕ್ಕಂಥ ಸಮುದ್ರಗುಪ್ತ ಈ ದೇಶದ ಸರ್ವತೋಮುಖ ಉನ್ನತಿಗೆ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾನೆ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಕೂಡ ಈ ನಿಟ್ಟಿನಲ್ಲಿ ತನ್ನ ಸಾಧನೆಯನ್ನು ಮುಂದುವರಿಸ್ಕೊಂಡು ಬರ್ತಾನೆ ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪ ಮೂರ್ತಿಶಿಲ್ಪ ಕಲೆ ಆಯುರ್ವೇದ ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದ್ಭುತವಾದ ಮುನ್ನಡೆಯನ್ನು ಸಾಧಿಸಿದ್ದ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಬರೋಣ ಹಾಗೆ ಈ ಪಾಠ ನಮ್ಗೆ ಹೇಳ್ಕೊಳ್ತಾ ಹೋಗುತ್ತೆ ಪ್ರಾಯಾಗ್ ರಾಜ್ ಈಗ ಅದನ್ನು ರಾಜ್ ಅಂತ ಕರೀತಾರೆ ಈ ಹಿಂದೆ ಪ್ರಯಾಗ್ ಅಂತ ಇದ್ದರು ಮಧ್ಯದಲ್ಲಿ ಮುಘಲ್ರ ಆಡಳಿತದಲ್ಲಿ ಇದನ್ನು ಅಲಹಾಬಾದ್ ಅಂತ ಕೂಡ ಕರೀತಾ ಇದ್ರು ಅಲ್ಲಿ ದೊರೆತಿರ್ತಕ್ಕಂಥ ಸ್ತಂಭ ಶಾಸನವು ಗುಪ್ತರ ಯಾವ ದೊರೆಯ ಸಾಧನೆಗಳನ್ನು ಹೇಳುತ್ತೆ ಅಂತ ನೋಡಿ ಅಲ್ಲಿ ಶ್ರೀಗುಪ್ತನ ಬಗ್ಗೆನ ಘಟೋತ್ಕಚ ಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಅಂತಿದೆ ನಿಮಗೆಲ್ಲ ಗೊತ್ತಿದೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ನಂತರ ಘಟೋತ್ಕಚ ಗುಪ್ತನ ಬಗ್ಗೆ ಮಾತಾಡ್ತೀವಿ ಬಟ್ ಇವರಿಬ್ಬರ ಬಗ್ಗೆ ಆಧಾರಗಳು ಸಾಹಿತ್ಯದಲ್ಲಿ ನಮಗೆ ಧಾರ್ಮಿಕ ಆಧಾರಗಳಲ್ಲಿ ಮಾತ್ರ ಸಿಗತ್ತೆ ಪುರಾಣಗಳಲ್ಲಿ ಮಾತ್ರ ಉಲ್ಲೇಖ ಇದೆ ಬಿಟ್ರೆ ಯಾವುದೇ ರೀತಿಯಾದಂಥ ಐತಿಹಾಸಿಕ ದಾಖಲೆಗಳಲ್ಲಿ ಇವರ ಹೆಸರು ಇಲ್ಲ ಆದರೂ ಹೇಳ್ಕೊಂಡು ಬರ್ತಾ ಇದ್ವಿ ಶ್ರೀಗುಪ್ತ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಘಟೋತ್ಕಚ ಗುಪ್ತ ಒಂದನೇ ಚಂದ್ರಗುಪ್ತ ಆಮೇಲೆ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಕುಮಾರಗುಪ್ತ ಸ್ಕಂದಗುಪ್ತ ಹೀಗೆ ಕಂಟಿನ್ಯೂಯಸ್ ಆಗಿ ಗುಪ್ತ ಸಾಮ್ರಾಜ್ಯವನ್ನು ಆಳ್ತಾ ಹೋಗ್ತಾರೆ ಹಾಗಾದರೆ ಪ್ರಯಾಗ್ ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಯಾರ ಬಗ್ಗೆ ಹೇಳುತ್ತೆ ಅಂತಂದರೆ ಅದು ಸಮುದ್ರಗುಪ್ತನ ಬಗ್ಗೆ ಹೇಳುತ್ತೆ ಯಾಕೆಂದರೆ ಇದು ಏಕಶಿಲಾ ಸ್ತಂಭ ಮತ್ತು ಇದನ್ನು ಅವತ್ತಿನ ಕಾಲದ ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಶೇಣ ಇಡೀ ಸಮುದ್ರಗುಪ್ತನ ಸಾಧನೆಗಳನ್ನು ಇದರಲ್ಲಿ ನಿರೂಪಿಸ್ತಾನೆ ಬಟ್ ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾಯಿದೋ ಮೂವತ್ತ್ಮೂರು ಸಾಲುಗಳನ್ನು ಹೊಂದಿರತಕ್ಕಂಥ ಶಾಸನ ಆದರೆ ಮೂವತ್ತ್ಮೂರು ಸಾಲುಗಳಿದ್ದರೂ ಕೂಡ ಒಂದೇ ಪೊಲೀಸ್ ಸ್ಟಾಫ್ ಒಂದೇ ಬೃಹತ್ ವಾಕ್ಯವನ್ನು ಮೂವತ್ತ್ಮೂರು ಸಾಲುಗಳಲ್ಲೂ ಕೆತ್ತಲಾಗಿದೆ ಅಂತ ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಇದು ಶುದ್ಧ ಸಂಸ್ಕೃತದ ಶಾಸನ ಬರೀ ಸಂಸ್ಕೃತ ಅಲ್ಲ ಶುದ್ಧ ಸಂಸ್ಕೃತ ಅಂತ ಕರಿತೀವಿ ಈಗ ನಮ್ಮಲ್ಲಂಗೆ ಕನ್ನಡದಲ್ಲಿ ಹಳೆಗನ್ನಡ ನಡುಗನ್ನಡ ಅಂತಿಂದು ಹೇಳ್ತೀವಿ ಹಾಗೆ ಸಂಸ್ಕೃತದಲ್ಲಿ ಶುದ್ಧ ಸಂಸ್ಕೃತ ರೂಪದಲ್ಲಿ ಕೆತ್ತಲ್ಪಟ್ಟಿರುವ ಶಾಸನವೇ ಇದು ಹಾಗಾಗಿ ಸಮುದ್ರಗುಪ್ತನ ಒಂದು ವಿವರಣೆಗಳನ್ನು ಹೇಳುತ್ತೆ ಈ ಹಿಂದೆ ಇದು ಅಶೋಕನ ಕಾಲದ್ದು ಕೂಡ ಹೌದು ಅದರಲ್ಲಿ ಪ್ರಸಿದ್ಧವಾದ ಶಾಸನವೂ ಇತ್ತು ಆ ನಂತರ ಇದನ್ನು ಇಲ್ಲಿ ಸಮುದ್ರಗುಪ್ತನ ಬರಹಗಳು ಇದಾವೆ ಮತ್ತೊಂದು ಕಡೆ ಇತಿಹಾಸ ತಜ್ಞರು ಹೇಳ್ತಾರೆ ಫಿರೋಜ್ ಶಾ ತೊಗೊಲಕ್ನ ಬರವಣಿಗೆಯೂ ಕೂಡ ಇದೆ ಅಂತ ಹೇಳ್ತಾರೆ ಅದಕ್ಕಿನ್ನೂ ಸ್ವಲ್ಪ ಆಧಾರ ಸಿಗಬೇಕು ನಮಗೆ ನೆಕ್ಸ್ಟ್ ಬಣ್ಣ ಹಾಗಾದರೆ ಅಶ್ ಅಲಹಬಾದ್ ಸ್ತಂಭ ಶಾಸನದ ಪ್ರಕಾರದ ನಂತರ ನಮಗೆ ಇಲ್ಲಿ ಹೇಳ್ಕೊಂಡು ಹೊರಡುತ್ತೆ ಈ ಕೆಳಗಿನವರಲ್ಲಿ ಯಾರು ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ಸಾಮ್ರಾಟರು ಅಂತ ಸಾಮ್ರಾಟ ಅಂತ ಕರಿತಾ ಇದ್ವಿ ಅಂದರೆ ಬಿಂದುಸಾರ ಅಶೋಕ ಇವರಂತೂ ಅಲ್ಲ ಯಾಕೆಂದರೆ ಇವರು ಮೌರ್ಯ ಸಾಮ್ರಾಜ್ಯದವರು ಶ್ರೀಗುಪ್ತ ಘಟೋತ್ಕಚ ಗುಪ್ತ ಸೊ ಇವರು ಕೂಡ ಗುಪ್ತ ಸಾಮ್ರಾಜ್ಯದ ಆರಂಭದ ದೊರೆಗಳು ಸಾಮಂತರಾಗಿದ್ದವರು ಕುಮಾರಗುಪ್ತ ಚಂದ್ರಗುಪ್ತ ಅಂತಿದೆ ಸಮುದ್ರಗುಪ್ತ ಮತ್ತು ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತಿದೆ ಆಪ್ಷನ್ ನಾಲ್ಕನೇದು ನಿಮಗೆ ಸರಿಯಾದ ಉತ್ತರ ಸಮುದ್ರಗುಪ್ತ ಮತ್ತು ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತ ಕರ್ಸ್ಕೊಳ್ಳೋ ಇವರು ಗುಪ್ತ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಸಾಮ್ರಾಟ್ರು ಅಂತ ಕೂಡ ಹೇಳಲ್ಪಡ್ತದೆ ಹಾಗಾಗಿ ಎರಡನೇ ಚಂದ್ರಗುಪ್ತನ ಕಾಲಕ್ಕೆ ಅಥವಾ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲಕ್ಕೆ ಅತಿ ದೊಡ್ಡದಾಗಿ ಈ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು ಅಂತ ಯಾಕೆಂದರೆ ಸಮುದ್ರಗುಪ್ತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಅದನ್ನು ಪೋಷಣೆ ಮಾಡ್ತಾನೆ ನಂತರ ಎರಡನೇ ಚಂದ್ರಗುಪ್ತ ಉಜ್ಜಯಿನಿಯನ್ನು ಕೂಡ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಂದರೆ ಪಾಟಲಿಪುತ್ರ ಇವರ ಮೊದಲ ರಾಜಧಾನಿ ಉಜ್ಜಯಿನಿ ಎರಡನೇ ರಾಜಧಾನಿ ಯಾಕೆ ಉಜ್ಜಯಿನಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಗೊತ್ತಿರಲಿ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಒಂಬತ್ತು ಜನ ಪ್ರಸಿದ್ಧ ಕವಿಗಳು ವಿಮರ್ಶಕರೆಲ್ಲ ಇದ್ದದ್ದು ಅಲ್ಲೇನೆ ಹಾಗಾಗಿ ಅದರಲ್ಲಿ ಕವಿ ರತ್ನ ಕಾಳಿದಾಸ ಅಂತ ಏನು ಕರಿತೀವಿ ಕವಿರತ್ನ ಕಾಳಿದಾಸನ ಒಂದು ಪೂರ್ತಿ ಸ್ಟೋರಿಗಳು ನಮಗೆ ಸಿಗೋದು ಉಜ್ಜಯಿನಿಯ ಕ್ಷೇತ್ರಗಳಲ್ಲಿ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸಾರಾನಾಥದಲ್ಲಿ ದಮೆಕ್ ಸ್ತೂಪ ಬರುತ್ತೆ ಅದು ಸಮುದ್ರಗುಪ್ತನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಸ್ತಂಭ ಶಾಸನದ ರೂಪವೂ ಕೂಡ ಅಲ್ಲೇ ಸಿಗುತ್ತೆ ಅವನ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಕೂಡ ಇದೆ ಇನ್ನು ಮೆಹರೋಲಿ ಸ್ತಂಭ ಶಾಸನ ಅಂತೂ ಗುಪ್ತರ ತಾಂತ್ರಿಕತೆಗೆ ಹಿಡಿದ ಕನ್ನಡಿ ಅಂತ ಕರೀತಾರೆ ಇವತ್ತವರೆಗೂ ಕೂಡ ತುಕ್ಕು ಹಿಡಿದೇ ಇರೋ ರೀತಿ ಒಂದು ಕಬ್ಬಿಣವನ್ನು ಬಳಸಿಬಿಟ್ಟು ಹೇಗೆ ಕಟ್ಟಬೋದು ಅಂತ ಕಲಿಸಿಕೊಟ್ಟಂತಹ ಅಂದರೆ ಏನು ನಾವು ಮೆಟಲರ್ಜಿ ಮಾತಾಡ್ತೀವಿ ಲೋಹಶಾಸ್ತ್ರದ ಅತ್ಯುನ್ನತ ತಾಂತ್ರಿಕತೆಯನ್ನು ಇವರು ಬಳಸಿದ್ದಕ್ಕೊಂದು ಉದಾಹರಣೆ ಸಿಗುತ್ತೆ ಮೆಹರೋಲಿ ತುಕ್ಕು ಹಿಡಿಯದ ಕಬ್ಬಿಣದ ಸ್ತಂಭದ ಬಗ್ಗೆ ಅಜಂತ ಗುಹಾಲಯಗಳಲ್ಲಿ ಮೊದಲ ಬಾರಿಗೆ ಅತ್ಯುತ್ತಮವಾದಂಥ ಭಿತ್ತಿ ಚಿತ್ರಗಳನ್ನು ಕೆತ್ತಿದ ಒಂದು ರೂಪ ಕೂಡ ಇವ್ರ ಕಾಲಕ್ಕೆ ಸಂಬಂಧಪಡುತ್ತೆ ಹಾಗಾಗಿ ಬಹಳಷ್ಟು ವಿಶೇಷವಾದ ವಿಸ್ತೃತವಾದ ಮಾಹಿತಿಗಳು ನಿಮಗೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸಿಗಬೇಕು ಹಾಗಾದರೆ ಈ ಪಾಠ ಹಾಗೆ ಮುಂದುವರಿತಾ ಹೋಗುತ್ತೆ ಸಮುದ್ರಗುಪ್ತನು ಈ ಕೆಳಗಿನ ಯಾವ ವಂಶವನ್ನು ಯುದ್ಧದಲ್ಲಿ ಸೋಲಿಸಿದ ಅಂತ ಅಂದರೆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕಾಗಿತ್ತು ಅಸ್ಸಾಂನಲ್ಲಿ ಅಹೋಮರು ಬರ್ತಾ ಇದ್ರು ಗುಜರಾತ್ನಲ್ಲಿ ಶಕಸತ್ರಪರು ಅಂತ ಕೂಡ ಕರಿತೀವಿ ಅಫ್ಘಾನಿಸ್ತಾನ್ ಭಾಗದಲ್ಲಿ ಕುಶಾಣರು ಇದ್ದರು ಕಂಚಿಯಲ್ಲಿ ಪಲ್ಲವರು ಇದ್ದರು ಕರ್ನಾಟಕದಲ್ಲಿ ಕದಂಬರು ಇದ್ದರು ಹಂಗಾರೆ ಯಾರ್ಯಾರನ್ನು ಸೋಲಿಸ್ದ ಅಂತಂದರೆ ಈಗ ನಿಮ್ಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಎಲ್ಲರನ್ನೂ ಆತ ಸೋಲಿಸಿದ್ದ ಗುಜರಾತಿನ ಸತ್ರಪರು ಅಥವಾ ಶಕಸತ್ರಪರು ಅಂತ ಕೂಡ ಕರಿತೀವಿ ಅಂದರೆ ಪರ್ಷಿಯನ್ ಆಡಳಿತದ ಪ್ರಭಾವ ಭಾರತದಲ್ಲಾಗಿತ್ತು ಆಗ ಪರ್ಷಿಯನ್ನರು ಈ ಕೆಲವು ಪ್ರಾಂತ್ಯಗಳಿಗೆ ಅಧಿಕಾರಿಗಳನ್ನು ನೇಮಿಸಿದರು ಆ ಅಧಿಕಾರಿಗಳನ್ನೇ ಸತ್ರಪರು ಅಂತ ಕರೀತಾ ಇದ್ರು ಮುಂದೆ ಪರ್ಷಿಯನ್ ಆಡಳಿತ ಕೊನೆಗೊಂಡು ಗ್ರೀಕ್ ಆಡಳಿತ ಅಸ್ತಿತ್ವಕ್ಕೆ ಬಂದಾಗ ಈ ಪ್ರಾಂತ್ಯಗಳು ಶಕ ಸತ್ರಪ ಸಾಮ್ರಾಜ್ಯ ಅಂತಲೇ ಉಳ್ಕೊಳ್ತು ಒಂದು ಕಡೆ ತಕ್ಷಶಿಲೆ ಕೇಂದ್ರ ಇತ್ತು ಇವ್ರದು ಮತ್ತೊಂದು ಕಡೆ ನಾಸಿಕ್ ಇತ್ತು ಮತ್ತೊಂದು ಕಡೆ ಕೂಡ ಮಾಳ್ವಾ ಪ್ರಾಂತ್ಯದಲ್ಲಿ ಕೂಡ ಇವ್ರದ್ದು ಅಸ್ತಿತ್ವ ಇತ್ತು ಅನ್ನೋದಕ್ಕೆ ನಮ್ಗೆ ಆಧಾರಗಳಿದೆ ಮುಂದೆ ಬರೋಣ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನೋಡ್ತಾ ಹೋಗೋದಾದರೆ ಈತ ಉತ್ತರ ಭಾರತದಲ್ಲಿ ಅನೇಕ ರಾಜರುಗಳನ್ನು ಸೋಲಿಸ್ತಾನೆ ಪ್ರಚಂಡ ಸೈನ್ಯ ಶಕ್ತಿಯನ್ನು ಅವತ್ತು ಆತ ಪ್ರದರ್ಶನ ಮಾಡಿದ್ದ ಹಾಗೆಯೇ ಪರ್ವತ ಸರಹ ಸರಹದ್ದನ್ನು ಕಂಪ್ಲೀಟಾಗಿ ಗೆಲ್ತಾನೆ ದಕ್ಷಿಣದವರೆಗೂ ಕೂಡ ದಾಳಿಯನ್ನು ಮಾಡಿದ್ದ ಅನ್ನೋದಕ್ಕೂ ಆಧಾರಗಳೂ ಇದ್ದಾವೆ ಈ ಕಡೆ ಪೂರ್ವದಲ್ಲೂ ಸಾಮ್ರಾಜ್ಯ ಅಸ್ಸಾಂವರೆಗೂ ಎಕ್ಸ್ಟೆಂಡ್ ಮಾಡಿದ್ದ ಈ ಕಡೆ ಅಂತೂ ಬಿಡಿ ಮೌರ್ಯ ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಹೋಗಿದ್ದಂಥ ತಕ್ಷಶಿಲೆವರೆಗೂ ಕೂಡ ಅಂದರೆ ಅಫ್ಘಾನಿಸ್ತಾನದವರೆಗೂ ಕೂಡ ಈ ಕುಶಾಣ ದೊರೆಗಳನ್ನು ಆತ ಸೋಲಿಸಿರೋದು ಆಧಾರದಲ್ಲಿದೆ ಅದಿಷ್ಟು ಸಮುದ್ರಗುಪ್ತ ತನ್ನ ಅದ್ಭುತವಾಗಿರ್ತಕ್ಕಂಥ ಸೈನಿಕ ಸಾಧನೆಯನ್ನು ಮಾಡ್ತಾನೆ ಇಡೀ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಿದ್ದಕ್ಕೂ ಆಧಾರಗಳಿದೆ ಹಾಗಾಗಿ ಅನೇಕ ರಾಜರನ್ನು ಸೋಲಿಸಿರೋದಕ್ಕೂ ಗೊತ್ತಿದೆ ಕಂಚಿಯ ರಾಜರನ್ನು ಅಂದರೆ ವಿಷ್ಣುಗೋಪನನ್ನು ಕೂಡ ಸೆದೆ ಅಂತ ಕೂಡ ಹೇಳುತ್ತೆ ಸೊ ಇದಕ್ಕೆಲ್ಲ ನಾವು ನೋಡ್ತಾ ಹೋದರೆ ಕದಂಬರು ಕೂಡ ಸಮುದ್ರಗುಪ್ತನ ನಂತರ ಒಂದು ರೀತಿಯ ಸಂಬಂಧವನ್ನು ಕೂಡ ಬೆಳೆಸ್ಕೊಂಡಿದ್ರು ಅದು ಎರಡನೇ ಚಂದ್ರಗುಪ್ತನ ಕಾಲಕ್ಕೆ ಅನ್ನೋದು ಕೂಡ ನಮ್ಗೆ ಆಧಾರ ಸಿಗತ್ತೆ ಹಾಗಾಗಿ ಕದಂಬರಿಗೂ ಗುಪ್ತರಿಗೂ ಇಲ್ಲಿ ಮ್ಯಾಟ್ರಿಮೋನಿಯಲ್ ಕನೆಕ್ಷನ್ಸ್ ಅಂತ ಏನು ಕರಿತೀವಲ್ಲ ವೈವಾಹಿಕ ಸಂಬಂಧಗಳು ಕೂಡ ಇಲ್ಲಿತ್ತು ಅಂತ ಹೇಳ್ಬೋದು ಇನ್ನು ತನ್ನ ದಂಡಯಾತ್ರೆಯ ನೆನಪಿಗಾಗಿ ಈತ ಪಾಟಲಿ ಪುತ್ರದಲ್ಲಿ ಅತ್ಯಂತ ವಿಜೃಂಭಣೆಯ ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ದ ಅಂತ ಹಾಗಾದರೆ ಒಬ್ಬ ರಾಜ ಮಾಡಬಹುದಾದ ಮೂರು ಯಾಗಗಳಲ್ಲಿ ಒಂದು ಹೇಳಿದ್ದೀನಿ ಅಶ್ವಮೇಧ ಯಾಗ ಎರಡು ಯಾಗಗಳು ಯಾವುದು ಅಂತ ನೀವು ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೋಸ್ಕರ ನೋಡ್ತಾ ಇರ್ತೀನಿ ಓಕೆ ನೆಕ್ಸ್ಟ್ ಬರೋಣ ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದ ಬೌದ್ಧ ಸನ್ಯಾಸಿ ಯಾರು ನೋಡಿ ಸಮುದ್ರಗುಪ್ತನ ಆಸ್ಥಾನದಲ್ಲಿದ್ದ ಬೌದ್ಧ ಸನ್ಯಾಸಿ ಅಂತ ಪ್ರಶ್ನೆ ಏನಾದರೂ ನಮಗೆ ಕೇಳಿದ್ರೆ ನಿಜವಾಗ್ಲೂ ತಲೆ ಗಿರ್ರನ್ನತ್ತೆ ಯಾಕೆ ಅಂತಂದರೆ ಈ ಪ್ರಶ್ನೆ ಆರನೇ ತರಗತಿ ಅಂತ ಪಠ್ಯ ಪುಸ್ತಕ ಮಾತ್ರ ಹೇಳುತ್ತೆ ಬಿಟ್ಟರೆ ಯಾವುದೇ ದೊಡ್ಡ ಪುಸ್ತಕಗಳು ಇದ್ರ ಉಲ್ಲೇಖ ಮಾಡಿಲ್ಲ ಎಷ್ಟು ಆಶ್ಚರ್ಯ ಆಯಿತು ಈ ಪುಸ್ತಕ ನೋಡುವಾಗ ಅಂತಂದರೆ ಅದು ಕೇಳೋದು ಪುಸ್ತಕದ ತರಗತಿ ಆರನೇ ತರಗತಿ ಅಂತ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಈ ಥರ ಪ್ರಶ್ನೆ ಕೊಟ್ಟರೆ ನೀವೇನು ಮಾಡ್ತೀರನೋ ತುಂಬ ಇಂಟ್ರೆಸ್ಟ್ ನೋಡಿ ಅಲ್ಲಿ ಸಾಂಗ್ ಇದೆ ಪಾಹಿಯಾನ್ ಇದೆ ನಾಗಾನಂದ ಇದೆ ವಸುಬಂಧು ಇದೆ ಕೇಳಿರೋದೇನು ಸಮುದ್ರಗುಪ್ತನ ಆ ಸ್ಥಾನದಲ್ಲಿದ್ದ ಬೌದ್ಧ ಸನ್ಯಾಸಿ ಅಂತ ನೀವು ಸಾಂಗ್ ಹಾಕಿದರೆ ಹರ್ಷವರ್ಧನಿಗೆ ಹೋಗಬೇಕು ಪಾಹಿಯನ್ ಹಾಕಿದರೆ ಎರಡನೇ ಚಂದ್ರಗುಪ್ತನಿಗೆ ಹೋಗಬೇಕು ನಾಗಾನಂದನಿಗೆ ಅಥವಾ ಹೊಸುಬಂಧಿಗೆ ಹಾಕಿದರೆ ನೀವು ನಾಗಾನಂದನಿಗೆ ಹಾಕಿದರೆ ನೀವು ಕುಶಾಣರ ಇತಿಹಾಸಕ್ಕೆ ಹೋಗಬೇಕು ಆದರೆ ಉಳಿದಿರೋದು ಒಂದೇ ಇಲ್ಲಿ ಹೊಸುಬಂಧು ಕೂಡ ಇವ್ರ ಕಾಲದಲ್ಲಿ ಇದ್ದ ಅನ್ನೋದು ಕೂಡ ಹಾಗಾಗಿ ಸಮುದ್ರಗುಪ್ತ ವಿದ್ಯಾಪೋಷಕನಾಗಿದ್ದಂತವನು ಸ್ವಂತವಾಗಿ ಅವನೊಬ್ಬ ಮಹಾಕವಿ ಸಂಗೀತಗಾರ ಯಾಕೆಂದರೆ ಅವನ ಕಾಲದಲ್ಲಿ ಚಲಾವಣೆಗೆ ತಂದಿರೋ ನಾಣ್ಯಗಳಲ್ಲಿ ವೀಣೆ ನುಡಿಸುವಂಥ ಚಿತ್ರವನ್ನು ಏನು ಮಾಡಿದಾನೆ ಇದೇ ಗೊತ್ತಾಗತ್ತೆ ಅವನೊಬ್ಬ ಅತ್ಯುತ್ತಮ ಸಂಗೀತಗಾರ ಅಂತ ಕವಿರಾಜ ಅನ್ನುವ ಬಿರುದು ಕೂಡ ಅವನಿಗಿತ್ತು ಇನ್ನು ವಸು ಬಂದು ಇದನಲ್ಲ ಇವನೇ ಹಿರಿಯ ಬೌದ್ಧ ವಿದ್ವಾಂಸ ಸಮುದ್ರಗುಪ್ತನ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದ ಅಂತ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಸಮುದ್ರಗುಪ್ತನ ಆವತ್ತಿನ ಸಾಮ್ರಾಜ್ಯದ ಶಕ್ತಿ ಸಂಪತ್ತು ವೈಭವವನ್ನು ಪ್ರತಿಬಿಂಬಿಸುತ್ತೆ ಈ ನಾಣ್ಯಗಳಲ್ಲಿ ಅತ್ಯದ್ಭುತವಾದಂಥ ಮುಂದೆ ಎಂಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಮುಂದೆ ಎರಡನೇ ಚಂದ್ರಗುಪ್ತ ಜಾರಿಗೆ ತರ್ತಾನೆ ನೆಕ್ಸ್ಟ್ ನಾವು ಬಂದರೆ ಈ ಪಾಠ ಎಕ್ಸ್ಪ್ಲೈನ್ ಮಾಡ್ತಾ ಇನ್ನೂ ಅದ್ಭುತವಾಗಿ ಹೇಳ್ತಾ ಹೋಗುತ್ತೆ ಗುಪ್ತಾರ ಯಾವ ದೊರೆಯ ಆಸ್ಥಾನ ಕವಿಯಾಗಿ ಮಹಾಕವಿ ಕಾಳಿದಾಸ ನೆಲೆಸಿದ್ದ ಅಂತ ಆಗ್ಲೇ ನಿಮ್ಗೆ ಹೇಳಿದೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದವನೇ ಮಹಾಕವಿ ಕಾಳಿದಾಸ ಇವತ್ತಿಗೂ ಕೂಡ ಉಜ್ಜಯಿನಿಯಲ್ಲಿ ಇವನ ಒಂದು ಬೃಹತ್ತಾಗಿರ್ತಕ್ಕಂತಹ ಒಂದು ಕವಿರತ್ನರ ಸಮಾವೇಶಗಳೇ ಇತ್ತು ಅಲ್ಲಿ ಅನ್ನೋದು ನಮ್ಗೆ ಆಧಾರದಲ್ಲಿ ಸಿಗತ್ತೆ ಹಾಗಾಗಿ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತನ ಮಗ ಉತ್ತರಾಧಿಕಾರಿಯಾಗಿ ಅಸ್ತಿತ್ವಕ್ಕೆ ಬರ್ತಾನೆ ಯುದ್ಧ ಕಲೆಯಲ್ಲಿ ತುಂಬ ನಿಪುಣ ಹಾಗಾಗಿ ಆತ ಗುಜರಾತಿನಲ್ಲಿ ಮೂರು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಡಳಿತ ನಡೆಸ್ತಿದ್ದಂಥ ಶಕಸತ್ರಪ್ಪರನ್ನು ಆತ ಸೋಲಿಸಿದ್ದ ಅನ್ನೋದು ಈ ಹಿಂದೆ ಇವರು ತಾತ ಶಕಾರಿ ಅನ್ನೋ ಬಿರುದು ಕೂಡ ಗಳಿಸಿದ್ದವು ನಿಮ್ಗೆ ಆಧಾರದಲ್ಲಿ ಸಿಗತ್ತೆ ಹಾಗಾಗಿ ಗುಜರಾತ್ನಲ್ಲಿ ಪರಕೀಯರ ಆಳ್ವಿಕೆ ಅಂತ್ಯಗೊಂಡು ಇದು ಅವನ ಮುಖ್ಯ ಸೈನಿಕ ಸಾಧನೆ ಆಗಿತ್ತು ಅಂತ ಈತನಿಗೆ ಶಕಾರಿ ಮತ್ತು ವಿಕ್ರಮಾದಿತ್ಯ ಅನ್ನುವ ಬಿರುದುಗಳು ಯಾಕೆ ಶಕಾರಿ ಬಂತು ಅಂದರೆ ಈಗ ಹೇಳದ್ದಲ್ಲ ಗುಜರಾತಲ್ಲಿ ಆತ ಶಕಾಸತ್ರ ಪರನ್ನ ಕೂಡ ಸೋಲಿಸಿದ್ದ ಅಂತ ಮುಂದೆ ವಿಕ್ರಮಾದಿತ್ಯ ಅಂದರೆ ಸಾಮ್ರಾಜ್ಯವನ್ನು ಸದೃಢವಾಗಿ ಕಟ್ಟಿ ಬೆಳೆಸಿದ್ದು ಮುಂದೆ ಚಂದ್ರಗುಪ್ತ ಈ ಹಿಂದೆ ತನ್ನ ತಂದೆಯಂತೆ ಅತ್ಯಂತ ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರುತ್ತಾನೆ ಅದರಲ್ಲಿ ಎಂಟು ಪ್ರಕಾರದ ಚಿನ್ನದ ನಾಣ್ಯಗಳು ಅಂತಾರೆ ಇವನ ಆಸ್ಥಾನದಲ್ಲಿ ಮಹ ಮಹಾಕವಿ ಕಾಳಿದಾಸ ಇದ್ದದ್ದು ಗೊತ್ತು ಒಂಬತ್ತು ಮಂದಿ ಪ್ರಖ್ಯಾತ ವಿದ್ವಾಂಸರಿಗೆ ಈತ ಆಶ್ರಯದಾತನಾಗಿದ್ದ ಹಾಗಾಗಿ ಗುಪ್ತರ ಕಾಲದಲ್ಲಿ ಜನರು ಸುಖ ಶಾಂತಿ ಜೀವನ ನೆಮ್ಮದಿಯಾಗಿ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಿರೋದು ನಮ್ಗೆ ಗೊತ್ತಿದೆ ಸಾಹಿತ್ಯ ಮೂರ್ತಿಶಿಲ್ಪ ವಾಸ್ತುಶಿಲ್ಪ ಚಿತ್ರಕಲೆ ವಿಜ್ಞಾನ ಗಣಿತ ಎಲ್ಲ ಕ್ಷೇತ್ರಗಳಲ್ಲೂ ಇದು ಡೆವಲಪ್ಮೆಂಟ್ ಆಗಿರೋದರಿಂದ ಇದನ್ನು ಅಧ್ಯಯನ ಮಾಡಿದ ಪ್ರತಿಯೊಬ್ಬ ಇತಿಹಾಸಕಾರ ಹೇಳ್ತಾರೆ ಇದು ಗುಪ್ತರ ಕಾಲ ಸುವರ್ಣಯುಗ ಅಂತ ಇದೇ ಆಸ್ಥಾನದಲ್ಲಿ ಇವನ ಕಾಲದಲ್ಲೇ ಭಾರತಕ್ಕೆ ಭೇಟಿ ನೀಡಿದ್ದು ಬೌದ್ಧ ಭಿಕ್ಷು ಅವನೇ ಪಾಹಿಯಾನ್ ಚೀನಾದ ಮೂಲದ ಈ ಪಾಹಿಯಾನ್ ಬೌದ್ಧ ಮತದ ತವರ್ ಹೇಗಿದೆ ಅಂತ ನೋಡಲೇಬೇಕು ಅನ್ನೋ ಆಸಕ್ತಿಯಿಂದ ಆತ ಭಾರತಕ್ಕೆ ಬರ್ತಾನೆ ಇಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿಗೆ ಕೂಡ ಭೇಟಿ ಕೊಡ್ತಾನೆ ಇನ್ನಿತರ ಬೌದ್ಧ ಭಿಕ್ಷುಗಳ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡಿ ಇಡೀ ಭಾರತವನ್ನು ಪ್ರಯಾಸಪಟ್ಟು ಆತ ನೋಡಿ ತಲುಪಿ ವಾಪಸ್ ತನ್ನ ಸ ಒಂದು ಚೀನಾಕ್ಕೆ ವಾಪಸ್ ಹಾಕ್ತಾನೆ ಆದರೆ ಈ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಬಗ್ಗೆ ಒಳ್ಳೆ ಸ್ಟೇಟ್ಮೆಂಟ್ ಬರೀತಾನೆ ಪಾಹಿಯಾನ್ ಗುಪ್ತರ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿತ್ತು ಅಂತ ಬರೀತಾನೆ ಅಪರಾಧಗಳಂತೂ ತುಂಬ ಅಪರೂಪ ಆಗಿತ್ತು ಅಂತ ಬರೀತಾನೆ ಆಡಳಿತ ಜನಪರ ಆಗಿತ್ತು ಅಂತ ಬರೀತಾನೆ ದೇಶ ಸಂಚಾರ ಸುಗಮವಾಗಿತ್ತು ಅಂಥೇಳಿ ಆತ ವಿವರಣೆ ಕೊಡ್ತಾನೆ ಹಾಗಾಗಿ ಪಾಹಿಯಾನ್ ಭಾರತದಲ್ಲಿ ಅನೇಕ ವರ್ಷಗಳ ಪ್ರವಾಸ ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶಿಸಿ ಇಲ್ಲಿನ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ವಿಗ್ರಹ ಮತ್ತು ಸ್ಮಾರಕ ವಸ್ತುಗಳ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ವಿಗ್ರಹ ಮತ್ತು ಸ್ಮಾರಕ ವಸ್ತುಗಳನ್ನು ಸಂಗ್ರಹಿಸಿ ತನ್ನ ತಾಯ್ನಾಡಿಗೆ ತೆರಳುತ್ತಾನೆ ಇಲ್ಲಿಂದ ವೈದ ಧರ್ಮ ಗ್ರಂಥಗಳನ್ನು ಆತ ಚೀನಿ ಭಾಷೆಗೆ ಅನುವಾದ ಕೂಡ ಮಾಡ್ತಾನೆ ಹಾಗಾಗಿ ಭಾರತದಲ್ಲಿಯೇ ಮರುಜನ್ಮ ಪಡೆಯಬೇಕೆಂದು ಅವನು ತನ್ನ ಹೆಬ್ಬಯಕೆಯಾಗಿದೆ ಅಂಥೇಳಿ ತನ್ನ ಕೃತಿಗಳಲ್ಲಿ ವಿಶ್ಲೇಷಣೆ ಮಾಡ್ತಾನೆ ನಿಮಗೆ ಗೊತ್ತಿದೆ ಅಲ್ಲ ನಮ್ಮ ಮಹಾಕವಿ ಪಂಪ ಅವರು ಕೂಡ ಒಂದು ವಾಕ್ಯ ಹೇಳ್ತಾರೆ ಹೌದಲ್ವಾ ಆರಂಕುಶ ಇಟ್ಟೊಡಂ ನೆನವುದೆ ಮನಂ ನಮ್ಮ ಬನವಾಸಿ ಅಂತ ಮಂಥ ಅಂದರೆ ಎಷ್ಟೇ ನೀವು ನನ್ನನ್ನು ಹಿಂಸೆ ಮಾಡಿ ಏನೇ ಮಾಡಿ ನೀನು ಬರಲೇಬೇಡ ಅಂದರೂ ಕೂಡ ನಾನು ಇದೇ ಒಂದು ನಾಡಲ್ಲಿ ಹುಟ್ಟಬೇಕು ಅಂತ ಬಯಸ್ತೀನಿ ಅಂತ ಬರಿತಾನಲ್ಲ ಹಾಗೆ ಪಾಹಿಯಾನ್ ಕೂಡ ಭಾರತದಲ್ಲೇ ನನ್ನ ಮರುಜನ್ಮ ಪಡಿಬೇಕು ಅಂಥೇಳಿ ಅವನ ಹೆಬ್ಬೈಕೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ಇನ್ನು ಗುಪ್ತರ ಸಂಸ್ಕೃತ ಸಾಹಿತ್ಯ ತುಂಬ ಅದ್ಭುತವಾಗಿದೆ ಸಂಸ್ಕೃತ ಇವ್ರ ಕಾಲದಲ್ಲಿ ಪ್ರಧಾನ ಭಾಷೆಯಾಗಿರೋದಲ್ಲದೆ ರಾಜ್ಯ ಭಾಷೆ ಕೂಡ ಇದೇ ಆಗಿತ್ತು ರಾಜಾಶ್ರಯವನ್ನು ಪಡೆದಿದ್ದರಿಂದಾಗಿ ಸಂಸ್ಕೃತ ಸಾಹಿತ್ಯ ತುಂಬಾ ವಿಸ್ತೃತವಾಗಿ ಬೆಳೆಯುತ್ತೆ ಕಾಳಿದಾಸ ಗುಪ್ತ ಕಾಲದ ಮಹಾಕವಿ ಜಗತ್ತಿನ ಶ್ರೇಷ್ಠ ಅವನು ಒಬ್ಬ ಹಾಗಾಗಿನೇ ಗುಪ್ತರ ಕಾಲದಲ್ಲಿ ಈ ಕೆಳಗಿನ ಯಾರನ್ನ ಕವಿ ಕುಲ ಗುರು ಅಂಥೇಳಿ ಕರೀತಾ ಇದ್ರು ಅಂತ ಕೇಳ್ತಾರೆ ಕವಿ ಕುಲ ಗುರು ಅಂತ ಯಾರನ್ನು ಕರೀತಾರೆ ಶೂದ್ರಕ ಮೃಚ್ಚಕಟಿಕನ ವಿಷ್ಣು ಶರ್ಮನ ಪಂಚತಂತ್ರನ ಅಮರಸಿಂಹ ಅಮರಕೋಶ ಕಾಳಿದಾಸನ ನಾಟಕಗಳು ಮತ್ತು ಕಾವ್ಯಗಳು ಹಂಗಾರೆ ಇವ್ರ ನಾಲ್ಕರಲ್ಲಿ ಯಾರನ್ನು ಕವಿ ಕುಲ ಗುರು ಅಂಥೇಳಿ ಕರೀತಾರೆ ಅಂತಂದರೆ ಎಕ್ಸಾಕ್ಟ್ಲಿ ರೈಟ್ ನಿಮಗೆಲ್ಲ ಗೊತ್ತಿದೆ ಅದೇನೆ ನಮ್ಮ ಶ್ರೇಷ್ಠ ನಾಟಕಕಾರ ಕಾದಂಬರಿಕಾರ ಅವರೇನೆ ಕಾಳಿದಾಸ್ ಕಾಳಿದಾಸ್ ಅವರನ್ನು ಕವಿ ಕುಲ ಗುರು ಅಂತಲೇ ಕರೀಲಾಗತ್ತೆ ಹಾಗಾಗಿ ನವರತ್ನರು ಅಂಥೇಳಿ ಕರೆಯಲ್ಪಡುವ ಚಂದ್ರಗುಪ್ತ ವಿಕ್ರಮಾದಿತ್ಯನ ಸ್ಥಾನದ ಒಂಬತ್ತು ಶ್ರೇಷ್ಠ ನವರತ್ನರಲ್ಲಿ ಇವನು ಒಬ್ಬ ಕಾಳಿದಾಸ ನಾಲ್ಕು ಕಾವ್ಯಗಳು ಮೂರು ನಾಟಕಗಳನ್ನು ಬರೀತಾನೆ ಅಭಿಜ್ಞಾನ ಶಾಕುಂತಲ ಇವನ ಶ್ರೇಷ್ಠ ನಾಟಕ ಭಾರತೀಯ ಸಾಹಿತ್ಯದಲ್ಲಿ ಕಾಳಿದಾಸನ ಕವಿ ಕೃತಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ಕೊಡಲಾಗಿತ್ತು ಹಾಗಾಗಿ ಇವನನ್ನು ಕವಿ ಕುಲ ಗುರು ಅಂತ ಕರೀತಾರೆ ಅಂದರೆ ಇವನ ನಾಟಕಗಳು ಅಂದರೆ ಅಭಿಜ್ಞಾನ ಶಾಕುಂತಲ ಮಾಳವಿಕಾಗ್ನಿ ಮಿತ್ರ ವಿಕ್ರಮೂರ್ವಶೀಯ ಅಂತ ಅಗ್ನಿಮಿತ್ರ ಶೃಂಗನ ಬಗ್ಗೆ ಬರೆದದ್ದೇ ಮಿತ್ರ ಅಂತ ಅಂದರೆ ಅಗ್ನಿಮಿತ್ರ ಮತ್ತು ಮಾಳವಿಕನ ಒಂದು ಲವ್ ಸ್ಟೋರಿಯನ್ನು ಬರಿತಾನೆ ತುಂಬ ಅದ್ಭುತವಾಗಿ ಇಲ್ಲೂ ಕೂಡ ಅಷ್ಟೇ ಅಭಿಜ್ಞಾನ ಶಾಕುಂತಲದಲ್ಲೂ ಕೂಡ ಅಷ್ಟೇ ವಿಕ್ರಮೋರ್ವಶೀಯ ಕೂಡ ಹೌದು ಇನ್ನು ಕಾವ್ಯಗಳಿಗೆ ಬಂದರೆ ರಘುವಂಶ ಕುಮಾರ ಸಂಭವ ಋತು ಸಂಹಾರ ಮೇಘದೂತ ಬಿಡಿ ಬ್ರಿಟಿಷ್ ಸಾಹಿತ್ಯಕಾರರೆಲ್ಲ ಈ ಮೇಘದೂತವನ್ನ ಪದೇ ಪದೇ ಓದಿದ್ದಾರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕಾವ್ಯ ಪ್ರಪಂಚವನ್ನ ತೆರೆದಿಟ್ಟಿದ್ರು ಕಾಳಿದಾಸರು ಅವರು ಇನ್ನು ಶೂದ್ರಕನ ಮೃಚ್ಛ ಇದೆ ವಿಶಾಖದತ್ತನ ಮುದ್ರ ರಾಕ್ಷಸ ಇವು ಆ ಕಾಲದ ಶ್ರೇಷ್ಠ ನಾಟಕಗಳು ಅದರಲ್ಲಿ ವಿಷ್ಣು ಶರ್ಮನ ಪಂಚತಂತ್ರ ಅನೇಕ ನೀತಿ ಕಥೆಗಳ ಕಥಾ ಸಂಗ್ರಹ ಆ ಕಾಲಕ್ಕೆ ಸೇರಿದ್ದು ಪಂಚತಂತ್ರ ಭಾರತೀಯರ ಕಥಾಕ್ಷೇತ್ರಕ್ಕೆ ನೀಡಿದ ಒಂದು ಅಮೋಘ ಕೊಡುಗೆ ಅಮರಸಿಂಹನ ಅಮರಕೋಶ ಈ ಒಂದು ಶಬ್ದಕೋಶ ಭಾರತದಲ್ಲೊಂದು ಅಪರೂಪವಾಗಿರ್ತಕ್ಕಂತಹ ಒಂದು ಡಿಕ್ಷ್ನರಿ ಅಂತಲೇ ಕರೆಸ್ಕೊಳ್ತಾ ಇತ್ತು ಅದಕ್ಕೆ ಇನ್ನೊಂದು ಹೆಸರು ಕೂಡ ಕೇಳ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ ಅಮರಕೋಶ ಅನ್ನೋದು ಬಿಟ್ಟು ನಾಮಲಿಂಗಾನುಶಾಸನಂ ಅಂತ ಕೇಳ್ತಾರೆ ಅದು ಕೂಡ ಅಮರಸಿಂಹನ ನಾಮಲಿಂಗಾನುಶಾಸನಂ ಇದು ಅಮರಕೋಶದ ಇನ್ನೊಂದು ಹೆಸರು ಅಷ್ಟೆ ಓಕೆ ನೆಕ್ಸ್ಟ್ ಮರಣ ಗುಪ್ತರ ಕಾಲದ ಈ ಕೆಳಗಿನ ಪ್ರಾಚೀನ ದೇವಾಲಯವು ಭಾರತದಲ್ಲೇ ಅತ್ಯಂತ ಪ್ರಾಚೀನವಾಗಿದ್ದು ಅಂಥೇಳಿ ಕರೆಯಲ್ಪಡ್ತದೆ ಉತ್ತರ ಕಾಲದ್ದು ಭಾರತದಲ್ಲೇ ಮೊಟ್ಟ ಮೊದಲು ಕಟ್ಟಲ್ಪಟ್ಟಂತಹ ವಾಸ್ತುಶೈಲಿಯ ದೇವಾಲಯ ಫಸ್ಟು ಯಾವುದು ಅಂತ ಮಧ್ಯಪ್ರದೇಶದ ಸಾಂಚಿ ಕರ್ನಾಟಕದ ತಾಳಗುಂದ ಉತ್ತರ ಪ್ರದೇಶದ ಪ್ರಯಾಗ ತಮಿಳುನಾಡಿನ ಕಂಚಿ ಯಾವುದು ಅಂತಂದರೆ ನಿಮಗೆ ಎರಡು ಉತ್ತರಗಳು ನೋಡಿ ಸಾಂಚಿಯಲ್ಲಿ ಮೊಟ್ಟ ಮೊದಲ ಹಿಂದೂ ದೇವಾಲಯ ಪ್ರಾರಂಭ ಆಗಿತ್ತು ಸೇಮ್ ಟು ಸೇಮ್ ದಕ್ಷಿಣ ಭಾರತಕ್ಕೆ ಬಂದರೆ ನೀವು ದ್ರಾವಿಡ ಶೈಲಿಯಲ್ಲಿ ಕಟ್ಟಲ್ಪಟ್ಟ ಮೊಟ್ಟ ಮೊದಲ ದೇವಾಲಯ ಅಂತಂದರೆ ಕದಂಬರ ಕಾಲದಲ್ಲಿ ಕರ್ನಾಟಕದ ತಾಳಗುಂದದಲ್ಲಿ ಕಟ್ತಾರೆ ದಕ್ಷಿಣ ಭಾರತ ಅಂತ ಕೇಳಿದರೆ ಕರ್ನಾಟಕದ ತಾಳಗುಂದ ಭಾರತದ ಮೊದಲ ಅಂತ ಕೇಳಿದ್ರೆ ಪ್ರಾರಂಭದ ಹಿಂದೂ ದೇವಾಲಯ ಇದು ಸಾಂಚಿ ಕಟ್ಟಿರೋದು ಗುಪ್ತರ ಕಾಲದಲ್ಲಿ ಹಾಗಾಗಿ ಇವರು ದೇವಾಲಯದ ವಾಸ್ತುಶಿಲ್ಪದಲ್ಲೂ ಕೂಡ ಅಮೋಘ ಯಶಸ್ಸನ್ನು ಕೂಡ ಸಾಧಿಸಿರೋದು ನಿಮಗೆ ಕಾಣತ್ತೆ ದಶಾವತಾರದ ವಿಷ್ಣು ದೇವಾಲಯ ದೇವಗಢದಲ್ಲಿ ಬರುತ್ತೆ ಮಧ್ಯಪ್ರದೇಶ್ ಆ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಮಾದರಿ ಇದೆ ಹಾಗಾಗಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರೆಯೋದ್ರ ಹಿಂದ್ಗಡೆ ದೇವಾಲಯದ ನಿರ್ಮಾಣ ವಾಸ್ತುಶೈಲಿಗಳು ಆರಂಭಗೊಂಡದ್ದು ಇವ್ರ ಕಾಲದಲ್ಲಿದೆ ಹಾಗಾಗಿ ಮಧ್ಯ ಪ್ರದೇಶದ ಸಾಂಚಿ ದೇವಾಲಯ ಅತ್ಯಂತ ಪ್ರಸಿದ್ಧವಾದಂಥ ದೇವಾಲಯ ಅಂತ ಕರೆಸ್ಕೊಳತ್ತೆ ಇನ್ನು ಗುಪ್ತರ ಶ್ರೇಷ್ಠ ದೇವಾಲಯಗಳಲ್ಲಿ ಮಧ್ಯ ಪ್ರದೇಶದ ಬಿಥರ್ಗಾಂವ್ ಇದೆ ದೇವಗಡದಲ್ಲೂ ಕೂಡ ಇದೆ ದೇವಗುಡದಲ್ಲಿ ದಶಾವತಾರ ದೇವಾಲಯ ಕೂಡ ಇದೆ ವಿಷ್ಣುವಿನ ದಶಾವತಾರಗಳ ಮೂರ್ತಿ ಶಿಲ್ಪ ಅದ್ಭುತವಾಗಿ ಕೆತ್ತಿರೋದು ಒಂದು ಉದಾಹರಣೆ ಇದೆ ಗುಪ್ತರ ಕಾಲದ ದೇವಾಲಯಗಳು ಒಂದು ವಿಶೇಷತೆ ಏನಂದ್ರೆ ಚೌಕಾಕಾರದ ತಳಪಾಯಗಳನ್ನು ಕಟ್ತಾ ಇದ್ರು ನೀವು ಹೊಯ್ಸಳರ ಕಾಲಕ್ಕೆ ಬಂದರೆ ನಕ್ಷತ್ರಾಕಾರದನ್ನು ನೋಡ್ತೀರ ಆದರೆ ಇಲ್ಲಿ ಇವ್ರದು ಚೌಕಾಕಾರದ ತಳಪಾಯ ಇದೆ ಗರ್ಭಗೃಹ ಮತ್ತು ಮುಖಮಂಟಪಗಳು ಇವರ ಒಂದು ಮುಖ್ಯ ಮಾತ್ರವೇ ಇವ್ರದ್ದು ಆಗಿತ್ತು ಅನ್ನೋದು ಕೂಡ ನಮಗೆ ಸಿಗತ್ತೆ ಇನ್ನು ಸ್ತೂಪಗಳು ಅಂದರೆ ವಾರಣಾಸಿ ಸಮೀಪದಲ್ಲಿ ಸಾರನಾಥ್ ಅಲ್ಲಿ ನೂರ ಇಪ್ಪತ್ತೆಂಟು ಅಡಿ ಎತ್ತರದ ದಮೇಕ್ ಸ್ತೂಪ ಇದೆ ನೆನ್ಪಿಟ್ಕೊಳ್ಳಿ ಬಹಳ ವಿಶೇಷವಾಗಿರ್ತಕ್ಕಂಥ ದಮೇಕ್ ಸ್ತೂಪ ಇದು ನೂರ ಇಪ್ಪತ್ತೆಂಟು ಅಡಿ ಎತ್ತರದ ದಮೇಕ್ ಸ್ತೂಪ ಗುಪ್ತರ ಕಾಲದ ಅನುಪಮ ನಿರ್ಣಯ ಅಂತ ಸಾಂಚಿ ಅಶೋಕನ ಕಾಲದೇನು ನೋಡ್ತೀರ ನೀವು ಹಾಗೆ ದಮ್ಯಾಕ್ಸ್ ಸ್ತೂಪ ಸಾರನಾಥದಲ್ಲಿ ಸಮೀಪ ಬರುತ್ತೆ ಅದು ಇದು ಕೂಡ ಹೌದು ಇನ್ನು ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಎಲ್ಲಿವೆ ಅಂತ ಕೇಳಿದ್ರೆ ಎರಡು ಎಷ್ಟು ಸ್ಟ್ರಾಂಗೆಸ್ಟ್ ಕ್ವಶನ್ಸ್ ಇದು ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯ ಎಲ್ಲಿದೆ ಅಜಂತ ಮತ್ತು ಎಲ್ಲೋರಗಳು ಸಾರನಾಥ್ ಮತ್ತು ಸಾಂಚಿ ಬಾದಾಮಿ ಮತ್ತು ಐಹೊಳೆ ಕಂಚಿ ಮತ್ತು ಮಹಾಬಲಿಪುರಂ ಹಿಂಗೆ ಕೇಳಿದ ತಕ್ಷಣ ನಾವು ಎಕ್ಸಾಮ್ಸಲ್ಲಿ ಮಕಾಡೆ ಮಲಗದೆ ಯಾಕೆ ಅಂದರೆ ನಮ್ಮ ತಲೆನಲ್ಲಿ ಸಾರಾನಾಥ್ ಸಾಂಚಿ ಇರ್ಬೋದಾ ಅಜಂತ ಎಲ್ಲೋರ ಇರ್ಬೋದಾ ಹಿಂಗೆಲ್ಲ ಓಡ್ತಾರೆ ಬಾದಾಮಿ ಐಹೊಳೆ ಅಂತ ಬಂದ ತಕ್ಷಣ ಕೂಡ ನಮ್ಮ ತಲೆಯಲ್ಲಿ ಇಮ್ಮಡಿ ಪುಲಕೇಶಿ ಬರ್ತಾಯಿರ್ತಾರೆ ಕಂಚಿ ಮತ್ತು ಮಹಾಬಲಿಪುರಂ ಬಂದರೆ ಪಲ್ಲವರ ಮಹೇಂದ್ರವರ್ಮ ಇರ್ತಾನೆ ಅಲ್ವಾ ಅಜಂತ ಎಲ್ಲೋರ ಅಂತ ಬಂದರೆ ಈ ಶಾತವಾನರು ಚಾಲುಕ್ಯರು ಈ ಥರದವ್ರು ಇರ್ತಾರೆ ಆದರೆ ವೆರಿ ವಿಶೇಷ ಏನು ಗೊತ್ತಾ ಅಜಂತ ಮತ್ತು ಎಲ್ಲೋರನೇ ಇದಕ್ಕೆ ಸರಿಯಾದ ಉತ್ತರ ಗುಪ್ತರ ಕಾಲದಲ್ಲಿ ಬಂಡೆಯನ್ನ ಕೊರೆದು ಇದೇ ನೋಡಿ ಅಜಂತ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಈ ದೇವಾಲಯ ಗುಪ್ತರ ಕಾಲದಲ್ಲಿ ರಚನೆಯಾದಂತಹ ಶ್ರೇಷ್ಠ ರಚನೆಗಳು ಅಜಂತಾದಲ್ಲಿ ಭಿತ್ತಿಚಿತ್ರಗಳು ಚಿತ್ರಗಳು ಕೂಡ ಇವ್ರದೇನೆ ಈ ಅಜಂತದ ಗುಹಾಲಯಗಳ ನಿರ್ಮಾಣ ಶುರುವಾಗಿದ್ದೆ ಗುಪ್ತರ ಕಾಲದಲ್ಲಿ ಅಂತ ಹಾಗಾಗಿ ಬಂಡೆಯನ್ನು ಕೊರೆದು ಬೌದ್ಧ ವಿಹಾರ ಮತ್ತು ಗುಹಾಲಯಗಳನ್ನು ಅಜಂತ ಮತ್ತು ಎಲ್ಲೋರಾದಲ್ಲಿ ಕಟ್ಟಲಾಗಿತ್ತು ಅಜಂತದ ಗುಹಾಲಯದ ಗೋಡೆಗಳ ಮೇಲೆ ಛಾವಣಿಗಳ ಮೇಲೆ ಬಿತ್ತಿ ಚಿತ್ರಗಳನ್ನು ಕೆತ್ತಾಯಿದ್ರು ಈ ಭಿತ್ತಿ ಚಿತ್ರಗಳು ಜೀವನದ ವಿವಿಧ ಮುಖಗಳು ಬುದ್ಧನ ಜೀವನ ಕಥೆಗಳು ಜಾತಕ ಕಥೆಗಳಿಗೆ ಸಂಬಂಧಪಡಲಾಯಿತು ಇದನ್ನು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಪತ್ತೆ ಹಚ್ಚಿದರು ಇದು ಗುಪ್ತರ ಕಾಲದ್ದು ಅಂತೇಳಿ ಹಾಗಾಗಿ ವಿಶೇಷವಾಗಿ ಯುವರಾಜ ಮಂತ್ರಿ ಮಹಿಳೆ ನರ್ತಕಿ ರಾಜ ಈ ಥರದ ವಿಶೇಷ ಭಿತ್ತಿ ಚಿತ್ರಗಳನ್ನು ಕೆತ್ತಲಾಗ್ತಾ ಇತ್ತು ಓಕೆ ಇನ್ನು ವಿಜ್ಞಾನ ಗಣಿತ ಭೂಗೋಳಶಾಸ್ತ್ರಕ್ಕೆ ಅಥವಾ ಖಗೋಳಶಾಸ್ತ್ರಕ್ಕೆ ಬಂದರೆ ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ತುಂಬ ಅಭಿವೃದ್ಧಿಯಾಗಿತ್ತು ಕಾರಣ ಅಂದರೆ ಅಷ್ಟೊಂದು ವಿದ್ವಾಂಸರನ್ನ ಹೊಂದಿದ್ರು ಇವರು ಪಾಟಲಿಪುತ್ರದಲ್ಲಿ ಆರ್ಯಭಟ ಗುಪ್ತ ಯುಗದ ಮಹಾನ್ ಗಣಿತಜ್ಞ ಅವನ ಕುರಿತ ಆರ್ಯಭಟಿ ಎಂ ಇದೆಯಲ್ಲ ಬಹಳಷ್ಟು ಇವತ್ತಿನ ವೈಜ್ಞಾನಿಕ ಸಮಸ್ಯೆಗಳಿಗೆ ಆರ್ಯಭಟಿಎಂ ಉತ್ತರ ಹೇಳಿದೆ ಮೋದಿಯವರು ನ್ಯಾಸಾ ಸೈಂಟಿಸ್ಟ್ಗಳ ಜೊತೆ ಭೇಟಿಯಾದಾಗ ಅಮೇರಿಕಾದಲ್ಲಿ ಅಮೇರಿಕಾದ ಸೈಂಟಿಸ್ಟ್ಗಳು ಹೇಳಿದ್ದು ಎರಡು ಮಾತು ಇವತ್ತು ಕೂಡ ನೆನಪಿದೆ ನನಗೆ ಯಾವುದೇ ಭಾರತೀಯ ಸೈಂಟಿಸ್ಟ್ ಇಲ್ಲದೇನೆ ನಾವು ನ್ಯಾಸ ತನ್ನ ಪ್ರಾಜೆಕ್ಟನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟೊಂದು ಅದ್ಭುತವಾದ ನಾಲೆಡ್ಜು ಭಾರತೀಯ ಸೈಂಟಿಸ್ಟ್ಗಳಿಗಿರುತ್ತೆ ಅಂತ ನ್ಯಾಸ ಹೇಳಿತ್ತು ಇನ್ನೊಂದು ಹೇಳ್ತು ನಮ್ಮ ಜಗದ ಇವತ್ತಿನ ಆಧುನಿಕ ಸಮಸ್ಯೆಗಳಿಗೂ ಕೂಡ ನಿಮ್ಮ ಗುಪ್ತರ ಕಾಲದಲ್ಲಿ ಬರೆದಂಥ ಆರ್ಯಭಟಿ ಎಂ ಕೃತಿ ನಮ್ಮ ಭಾಳಷ್ಟು ವಿವರಣೆಗಳನ್ನು ಕೊಡುತ್ತೆ ದಯವಿಟ್ಟು ಆರ್ಯಭಟಿ ಎಂ ಕೃತಿಯ ವಿವಿಧ ರೂಪಗಳನ್ನು ನಮಗೆ ಪರಿಚಯಿಸಿ ಕೇಳಿದರು ಅಲ್ಲೇ ಗೊತ್ತಾಗುತ್ತೆ ಮೋದಿ ನ್ಯಾಸಾ ಸೈಂಟಿಸ್ಟ್ಗಳ ಜೊತೆ ಮಾತಾಡುವಾಗ ಆರ್ಯಭಟಿ ಎಂ ಒಂದು ವಿಶೇಷ ನಮಗೆ ಸಿಗ್ತಾ ಹೋಗುತ್ತೆ ಇನ್ನು ಆರ್ಯಭಟನ ಗ್ರಹಗಳ ಕಾರಣವನ್ನು ಕಣ್ಣಿಡಿದಿದ್ದು ಅವನೇನೆ ಬೀಜಗಣಿತ ತ್ರಿಕೋನಮಿತಿಗೆ ಮಹತ್ತರವಾದ ಕೊಡುಗೆ ನೀಡಿದ್ದು ಭಾರತದಲ್ಲಿ ಅವನೇನೆ ಇನ್ನೂ ಹೇಳಬೇಕು ಅಂದರೆ ಅವನ ಅದ್ಭುತಪೂರ್ವ ಸಾಧನೆಗಳಲ್ಲಿ ಸುಮಾರು ಸಾಧನೆಗಳಿದ್ದಾವೆ ಅದು ಕೇವಲ ಒಂದು ಚಿಕ್ಕ ವಯಸ್ಸಿನಲ್ಲೇ ಒಂದೊಂದು ಇಪ್ಪತ್ತ್ಮೂರು ವರ್ಷದವನಾಗಿದ್ದಾಗಲೇ ಈ ಎಲ್ಲ ಸಾಧನೆಯನ್ನು ಮಾಡ್ತಾನೆ ಹಾಗಾಗಿ ಈ ಕಾಲದಲ್ಲಿ ಇನ್ನೊಬ್ಬ ಅವನ ಸಮಕಾಲೀನ ಗಣಿತಜ್ಞ ಅವನೇ ಬ್ರಹ್ಮಗುಪ್ತ ಅಂತ ಕರಿತೀವಿ ಇನ್ನು ವರಹಮಿಹಿರ ಕೂಡ ಬರ್ತಾರೆ ಪಂಚ ಸಿದ್ಧಾಂತಿಕ ಕೃತಿ ಬಹಳ ಅದ್ಭುತವಾಗಿದೆ ಶೂನ್ಯ ಸಿದ್ಧಾಂತದ ಬಗ್ಗೆ ಬ್ರಹ್ಮಗುಪ್ತರು ಕೂಡ ಅದ್ಭುತವಾಗಿ ಹೇಳ್ತಾರೆ ಹಾಗಾಗಿ ವರಹಮಿಹಿರನ ಗಣಿತ ಸಾರ ಸಂಗ್ರಹ ಕೂಡ ಬಹಳ ವಿಶೇಷವಾದ ಮಾಹಿತಿಯನ್ನು ನಮಗದು ಕೊಟ್ಟಿದೆ ಇನ್ನು ಲೋಹ ವಿಜ್ಞಾನದಲ್ಲಿ ಬಿಡಿ ಇವ್ರ ಗುಪ್ತರು ಇವರಿಗೆ ಗುಪ್ತರೇ ಸಾಟಿ ಬೇರೆ ಯಾರೂ ಇಲ್ಲ ಯಾಕೆ ಅಂತಂದರೆ ಮೆಟಲರ್ಜಿ ಅಥವಾ ಲೋಹಶಾಸ್ತ್ರದಲ್ಲಿ ಇವ್ರದ್ದು ಅದ್ಭುತವಾದಂಥ ಚಾಣಾಕ್ಷತನವನ್ನು ಮೆರೆದಿದ್ದಾರೆ ಅದಕ್ಕೆ ತಾಂತ್ರಿಕತೆ ಕೂಡ ನಮ್ಮಲ್ಲಿ ಈಗೂ ಸಿಗುತ್ತೆ ಮೆಹರೋಲಿಯ ಕಬ್ಬಿಣದ ಸ್ತಂಭ ಒಂದೂವರೆ ಸಾವಿರ ವರ್ಷಗಳಷ್ಟು ಹಳೇದಾದರೂ ಕೂಡ ತುಕ್ಕಿಡದಿಲ್ಲ ಅಂದರೆ ಇವತ್ತುವರೆಗೂ ಅದನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅಂತ ಗೊತ್ತಿಲ್ಲ ಬರ್ಮಿಂಗ್ಹ್ಯಾಮಲ್ಲಿರುವಂತಹ ಬುದ್ಧನ ವಿಗ್ರಹ ಇವತ್ತು ಕೂಡ ತಾಮ್ರದ ಬುದ್ಧ ವಿಗ್ರಹ ಅದು ಭಾರತದ್ದು ಅಲ್ಲಿತ್ತು ಕೊನೆಗೆ ಮಾತುಕತೆ ಮೂಲಕ ಹಸ್ತಾಂತರ ಮಾಡಲಾಯಿತು ನಳಂದ ವಿಶ್ವವಿದ್ಯಾಲಯ ಹೊಸದಾಗಿ ಕಟ್ತೀವಿ ಅನ್ನೋ ಕಾರಣಕ್ಕಾಗಿ ಇವತ್ತು ಅದನ್ನು ನಳಂದದಲ್ಲಿ ನೀವು ನೋಡ್ಬೋದು ಇನ್ನು ಮೆಹರೋಲಿಯ ಈ ಕಬ್ಬಿಣದ ಕಂಬದ ತೂಕ ಸುಮಾರು ಆರು ಟನ್ ಇದೆ ಎತ್ತರ ಇಪ್ಪತ್ತ್ಮೂರು ಅಡಿ ಇದೆ ಹಾಗಾಗಿ ಹತ್ತೊಂಬತ್ತು ಇಂಟು ಇಪ್ಪತ್ತ್ಮೂರರ ಈ ವ್ಯವಸ್ಥೆಯಲ್ಲಿ ಕಟ್ಟಿರ್ತಕ್ಕಂಥ ಈ ಕಬ್ಬಿಣದ ಸ್ತಂಭ ಇವತ್ತಿನ ಒಂದು ನೈಪುಣ್ಯತೆಗೂ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ಇತಿಹಾಸ ತಜ್ಞರೇ ಹೇಳ್ತಾರೆ ಭಾರತದಲ್ಲಿ ರಚನೆಯಾದ ಈ ಕಂಬ ಯುರೋಪಿನಲ್ಲಿರ್ತಕ್ಕಂಥ ಯಾವ ಕಮ್ಮಾರನಿಗೂ ಕೂಡ ಇಂಥ ಅದ್ಭುತವಾದ ಕಂಬವನ್ನು ಎರಕ ಹೊಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕತೆಯನ್ನು ಇವರು ಮೆರೆದಿದ್ದಾರೆ ಇನ್ನು ಆಯುರ್ವೇದದಲ್ಲೂ ಕೂಡ ಇವ್ರದ್ದು ಎತ್ತಿದ ಕೈ ವಾಗ್ಭಟ ಬರ್ತಾನೆ ಈ ಹಿಂದೆ ಚರಕ ಬರೆದಂಥ ಚರಕ ಸಂಹಿತೆ ಸಾರವನ್ನು ವಾಗ್ಭಟ ಅಷ್ಟಾಂಗ ಸಂಗ್ರಹ ಅನ್ನುವಂತಹ ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥವನ್ನು ರಚನೆ ಮಾಡ್ತಾರೆ ಆರ್ಯಭಟರು ಕೂಡ ನಿಮಗೆ ಗೊತ್ತಿದೆ ನೆಕ್ಸ್ಟ್ ಬಂದರೆ ಪ್ರಾಚೀನ ಶಸ್ತ್ರಚಿಕಿತ್ಸೆ ಮಾದರಿಯಲ್ಲಿ ನೂರ ಇಪ್ಪತ್ತೇಳು ಬಗೆಯ ಶಸ್ತ್ರಚಿಕಿತ್ಸೆ ಉಪಕರಣಗಳನ್ನು ಬಳಸ್ತಾ ಇದ್ರು ಅನ್ನೋದಕ್ಕೆ ನಮ್ಮಲ್ಲಿ ಆಧಾರ ಇದೆ ದೇಹದೊಳಗೆ ಸೇರಿಕೊಂಡಂತ ಕಬ್ಬಿಣದ ಮತ್ತು ಕಲ್ಲುಗಳನ್ನು ಹೊರತೆಗೆಯುವಂತಹ ಶಸ್ತ್ರಚಿಕಿತ್ಸೆ ಮಾದರಿಗಳು ಗುಪ್ತರ ಕಾಲದಲ್ಲೇ ಆಪರೇಷನ್ಸ್ ಇತ್ತು ಅಂತ ಸಿಗತ್ತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಪಾದರಸವನ್ನು ಔಷಧಿಯಾಗಿ ಮೊಟ್ಟ ಮೊದಲು ಬಳಕೆ ಮಾಡಿದ ದೇಶ ಭಾರತ ಅಂತ ಪಾದರಸವನ್ನು ಕೂಡ ಔಷಧಿಯಾಗಿ ಬಳಸ್ಬೋದು ಅಂತ ಗೊತ್ತಿದ್ದಿದ್ದು ಭಾರತೀಯರಿಂದ ಹಂಗಾಗಿ ಭಾರತೀಯ ವೈದ್ಯಶಾಸ್ತ್ರಕ್ಕೆ ಇದೊಂದು ಅಭೂತಪೂರ್ವ ಕೊಡುಗೆ ಅಂತ ಹೇಳ್ತೀವಿ ನೆಕ್ಸ್ಟ್ ನಾವು ವರ್ಧನ ಸಾಮ್ರಾಜ್ಯಕ್ಕೆ ಬರ್ತೀವಿ ವರ್ಧನ ಸಂತತಿಯ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ರೆ ವರ್ಧನ ಆದಿತ್ಯವರ್ಧನ ರಾಜವರ್ಧನ್ ಹರ್ಷವರ್ಧನ್ ಯಾರು ವೆರಿ ಇಂಟ್ರೆಸ್ಟಿಂಗ್ ಇಂಥ ಪ್ರಶ್ನೆಗಳು ಬಂದರೆ ಅದೇನೆ ಹರ್ಷವರ್ಧನ ವರ್ಧನ ಸಂತತಿಯ ಪ್ರಸಿದ್ಧ ದೊರೆ ಇವ್ರನ್ನ ಪುಷ್ಯಭೂತಿಗಳು ಅಂತ ಕೂಡ ಕರೀತಾರೆ ಯಾಕೆಂದರೆ ಈ ವರ್ಧನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಪುಷ್ಯಭೂತಿ ಆ ನಂತರ ಆದಿತ್ಯ ಪ್ರಭಾಕರ ವರ್ಮ ಆಳ್ತಾರೆ ಆನಂತರ ಅವನ ಮೂರು ಜನ ಮಕ್ಕಳು ರಾಜವರ್ಧನ ಹರ್ಷವರ್ಧನ ರಾಜಶ್ರೀ ಇದಿಷ್ಟು ವರ್ಧನ ಸಂತತಿಯ ಪ್ರಮುಖ ದೊರೆಗಳ ಲಿಸ್ಟ್ ಕೂಡ ನಿಮಗೆ ಸಿಗ್ತಾ ಹೋಗತ್ತೆ ಹಾಗಾಗಿ ವರ್ಧನ ಸಂತತಿಯು ಒಂದು ಪ್ರವರ್ಧಮಾನಕ್ಕೆ ಬಂದಿದ್ದು ಹೇಗೆ ಅಂತಂದರೆ ಗುಪ್ತ ಸಾಮ್ರಾಜ್ಯದ ಅವನತಿ ಆಗುತ್ತೆ ಉತ್ತರ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಹುಟ್ಕೊಳ್ಳುತ್ತೆ ಆ ಸಣ್ಣ ಪುಟ್ಟ ಸಾಮ್ರಾಜ್ಯಗಳಲ್ಲಿ ಹುಟ್ಕಂಡಿದ್ದೆ ಈ ಪುಷ್ಯಭೂತಿಗಳ ಸಾಮ್ರಾಜ್ಯ ಈ ವಂಶವನ್ನು ಆಳಿದ ರಾಜರುಗಳಲ್ಲಿ ಪ್ರಭಾಕರವರ್ಧನ ರಾಜವರ್ಧನ ಹರ್ಷವರ್ಧನ ಪ್ರಖ್ಯಾತರು ಅದರಲ್ಲಿ ಹರ್ಷವರ್ಧನ ಅಭೂತಪೂರ್ವವಾದ ಯಶಸ್ಸನ್ನು ಭಾರತಕ್ಕೆ ಕೊಡ್ತಾನೆ ತನ್ನ ಸಾಮ್ರಾಜ್ಯವನ್ನು ಬೃಹತ್ತಾಗಿ ವಿಸ್ತರಣೆ ಮಾಡದಂಥ ಕೀರ್ತಿ ಕೂಡ ಹರ್ಷವರ್ಧನನಿಗೆ ಸಲ್ಲತ್ತೆ ಇಮ್ಮಡಿ ಪುಲಕೇಶಿ ವರ್ಷಸ್ ಹರ್ಷವರ್ಧನ ನಡುವೆ ನಡೆದಂಥ ನಳ ಏನು ನರ್ಮದಾ ನದಿನಿಯ ದಡದ ಯುದ್ಧ ಇವರಿಬ್ಬರ ನಡುವಿನ ಒಂದು ಹೋರಾಟಕ್ಕೆ ಮತ್ತು ಇವರ ಸಾಧನೆಗೆ ಅವತ್ತು ನಮಗೆ ಗುರಿಯಾಗಿತ್ತು ಅಂತ ಹೇಳ್ಬೋದು ಇನ್ನು ಹರ್ಷವರ್ಧನ ಪಟ್ಟವೇರಿದಾಗ ಆರರಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ ಕೇವಲ ಹದಿನಾರು ವರ್ಷದ ಯುವಕ ಅಧಿಕಾರಕ್ಕೆ ಬಂದಿದ್ದ ಒಂದು ಕಡೆ ರಾಜವರ್ಧನ ಮೋಸದಲ್ಲಿ ಸತ್ತೋಗಿದ್ದ ರಾಜಶ್ರೀಯನ್ನು ಅಪಹರಿಸಲಾಗಿತ್ತು ಈಗ ಸಾಮ್ರಾಜ್ಯವನ್ನು ಒಟ್ಟುಗೂಡಿಸ್ಬೇಕಾದ ಸಂದರ್ಭ ನೋಡಿ ಇಂಥ ಒಂದು ಬಿಕ್ಕಟ್ಟಿನ ಸ್ಥಿತಿಯಲ್ಲೇ ಅಧಿಕಾರಕ್ಕೆ ಬಂದವನೇ ಹರ್ಷವರ್ಧನ ಅವನ ಆಡಳಿತದ ಅನುಭವ ತುಂಬಾ ಚೆನ್ನಾಗಿ ಇರದೇ ಇದ್ದರೂ ಕೂಡ ಆತ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಕಲಿತಾನೆ ವೈರಿಗಳಿಗರ ಲಾಭ ಪಡೆದು ಎಲ್ಲರೂ ಸ್ವತಂತ್ರವಾಗಿ ಬಳಸ್ತಾರೆ ಹರ್ಷವರ್ಧನನು ಈ ಸಂಚು ನಡೆಸ್ತಿದ್ದಂಥ ವೈರಿಗಳನ್ನು ಮಿಂಚಿನ ವೇಗದಲ್ಲಿ ಸೆದೆಬಡಿತಾನೆ ರಾಜ್ಯವನ್ನು ಅಪಾಯದಿಂದ ಪಾರು ಮಾಡಿ ಉತ್ತರ ಭಾರತದಲ್ಲಿ ಒಂದು ಪ್ರಬಲವಾದ ಸಾಮ್ರಾಜ್ಯವನ್ನು ಕಟ್ತಾನೆ ಆ ಕಾಲಕ್ಕೆ ಸರಿ ಇನ್ನು ಹರ್ಷವರ್ಧನ ಸಾಮ್ರಾಜ್ಯದ ಬಹಳ ಮುಖ್ಯವಾಗಿ ಕೇಳೋ ಪ್ರಶ್ನೆ ಅವನ ಸಾಹಿತ್ಯ ಕೊಡುಗೆಗಳ ಬಗ್ಗೆ ಮತ್ತು ಅವನ ಆಡಳಿತದ ಬಗ್ಗೆ ಕೇಳ್ತಾರೆ ಹರ್ಷಚರಿತ ಕೃತಿಯನ್ನು ಬರೆದವರು ಯಾರು ಹರ್ಷವರ್ಧನ ವಯನ್ಸಾಯ್ ಬಾಣಭಟ್ಟ ಆದಿತ್ಯವರ್ಧನ ಅಂತ ಕರೆದ್ರೆ ನಿಮ್ಮ ಉತ್ತರ ಸರಿಯಾಗಬೇಕು ಯಾವುದು ಬಾಣಭಟ್ಟ ಹರ್ಷಚರಿತವನ್ನು ಬರೀತಾನೆ ಓಕೆ ಹಾಗಾಗಿನೇ ಸಾಹಿತ್ಯ ಕ್ಷೇತ್ರದಲ್ಲಿ ಹರ್ಷವರ್ಧನ ಅನೇಕ ಪಂಡಿತರಿಗೆ ಆಶ್ರಯ ನೀಡಿದ್ದ ಬಾಣಭಟ್ಟ ಅತ್ಯಂತ ಪ್ರಮುಖನಾದವನು ಹರ್ಷಚರಿತ ಕೃತಿಯನ್ನು ಬರಿತಾನೆ ಇದು ಹರ್ಷವರ್ಧನ ಬಗ್ಗೆ ಹೇಳುತ್ತೆ ಕಾದಂಬರಿ ಬಾಣಭಟ್ಟ ಬರೆದಂಥ ಇನ್ನೊಂದು ಕೃತಿ ಕೂಡ ಹೌದು ಸ್ವತಃ ಹರ್ಷವರ್ಧನ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾವ್ಯ ಶೈಲಿಯನ್ನು ಬರೆದಿದ್ದಾನೆ ಅದರಲ್ಲಿ ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಇವನು ಬರೆದಂಥ ಮೂರು ನಾಟಕಗಳು ಇನ್ನು ಹರ್ಷವರ್ಧನ ನಳಂದ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿರುವಂಥ ಉದಾರ ಕೊಡುಗೆಗಳು ಇದಕ್ಕೆ ಸಾಕ್ಷಿ ಇದೆ ಕಾರಣ ಹುಯೆನ್ ಸ್ಯಾಂಗ್ ಕೂಡ ನಮ್ಗೆ ಆಧಾರ ಸಿಗತ್ತೆ ಇನ್ನು ಧರ್ಮದ ವಿಚಾರದಲ್ಲಿ ಬಂದರೆ ಹರ್ಷವರ್ಧನ ಸರ್ವಧರ್ಮ ಸಹಿಷ್ಣುತಾ ಸ್ವಭಾವವನ್ನು ಹೊಂದಿದ್ದವನು ಆರಂಭದಲ್ಲಿ ಅವನು ಬೇರೆ ಪಂಥದಲ್ಲಿದ್ದರೂ ಕೂಡ ಕೊನೆಗಾತ ಬೌದ್ಧಂಬತವನ್ನು ಸ್ವೀಕಾರ ಮಾಡ್ತಾನೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರಮ ವಹಿಸ್ತಾನೆ ಬಡವರಿಗಾಗಿ ಆಹಾರ ಔಷಧಿಯನ್ನು ಒದಗಿಸುವಂಥ ಅನೇಕ ಕೇಂದ್ರಗಳನ್ನು ಮಾಡ್ತಾನೆ ವಿಶ್ರಾಂತಿ ಗೃಹಗಳನ್ನು ಕಟ್ತಾನೆ ಧರ್ಮ ಸಮ್ಮೇಳನ ನಡೆಸ್ತಾನೆ ಹರ್ಷವರ್ಧನ ತನ್ನ ರಾಜಧಾನಿ ಕನೌಜಲ್ಲೂ ಮತ್ತು ಪ್ರಯಾಗದಲ್ಲೂ ಧರ್ಮ ಸಮ್ಮೇಳನಗಳನ್ನು ಐದು ವರ್ಷಕ್ಕೊಮ್ಮೆ ನಡೆಸ್ತಾ ಇದ್ದ ಹಾಗೆ ನಡೆಸುವಾಗ ಹರ್ಷವರ್ಧನನ ಆ ಸ್ಥಾನಕ್ಕೆ ಚೀನಾ ದೇಶದಿಂದ ಈ ಬೌದ್ಧ ಭಿಕ್ಷು ಯಾರು ಬಂದಿದ್ರು ಅಂದರೆ ಈ ಹುಯನ್ ಸ್ಯಾಂಗ್ ಬರ್ತಾನೆ ಪಾಹಿಯಾನ್ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬರ್ತಾನೆ ಇತ್ ಸಿಂಗ್ ಭಾರತಕ್ಕೆ ಭೇಟಿ ಅಂತ ಇರುತ್ತೆ ಯಾರ ಆಸ್ಥಾನಕ್ಕೆ ಅಂತಿಲ್ಲ ನೆಕ್ಸ್ಟ್ ಬಂದರೆ ನಮಗೆ ಸ್ಯಾಂಗ್ ಬರದ ಪುಸ್ತಕ ಯಾವುದು ಅಂತ ನೀವೀಗ ಆಪ್ಷನ್ ನೋಡ್ತಾ ಇರ್ತೀರಿ ಅರಿ ಸಿ ಯು ಕಿ ಎಲ್ಲೂ ಕಾಣ್ತಾ ಇಲ್ಲ ಅಂತ ನೋಡಿ ಇಲ್ಲಿ ಕೊಟ್ಟಿರೋ ಆಪ್ಷನ್ ಪಶ್ಚಿಮದ ಭೂಮಿಯ ಕಥನ ಅಂತಿದೆ ಗೋಕುಕಿ ಇದೆ ಹರ್ಷಚರಿತ ಇದೆ ರತ್ನಾವಳಿ ಇದೆ ನೀವು ಕಿ ನೆನಪಿರುತ್ತೆ ಹುಡುಕ್ತಾ ಇರ್ತೀರಿ ಬಟ್ ಇಲ್ಲ ಆಪ್ಷನಲ್ಲಿ ಗೋಕುಕಿ ಅಂತಂದ್ರೆ ಅದು ಪಾಹಿಯ ಅಂದು ಹರ್ಷಚರಿತ ಹೇಳದೆ ಮಾಡ ಬಟ್ ಅಂದು ರತ್ನಾವಳಿ ನಮಗೆ ಗೊತ್ತಿದೆ ಹರ್ಷವರ್ಧನ ಅಂದು ನಾಗಾನಂದ ಪ್ರಿಯದರ್ಶಿಕ ರತ್ನಾವಳಿ ಇವೆಲ್ಲ ಬಟ್ ಹಂಗಾರೆ ಯಾವುದು ಪಶ್ಚಿಮದ ಭೂಮಿಯ ಕಥನ ಸಿ ಅಂತ ಚೈನೀ ಭಾಷೆಯಲ್ಲಿ ಬರೆದ್ರೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಪಶ್ಚಿಮದ ಭೂಮಿಯ ಕಥನ ಅಂತ ನೋಡಿ ಇದು ಒಂದೇ ಪುಸ್ತಕ ಈ ಥರ ಅದ್ಭುತವಾದ ಮಾಹಿತಿ ಕೊಡೋದು ಎಲ್ಲ ಕಡೆ ಸಿ ಯು ಕಿ ಸಿ ಯು ಕಿ ಅಂತ ಬರ್ದಿರ್ತಾರೆ ಏನು ಸಿ ಯು ಕಿ ಅಂದರೆ ಚೈನೀಸ್ ಭಾಷೆಯಲ್ಲಿ ಸಿ ಯು ಕಿ ಅನ್ನೋದನ್ನು ಕನ್ನಡದಲ್ಲಿ ನಾವು ನೋಡ್ತಾ ಹೋದರೆ ಪಶ್ಚಿಮದ ಭೂಮಿಯ ಕಥನ ಅಂತ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಎನ್ ಸ್ಯಾಂಗ್ ಈ ಬೌದ್ಧದ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡ್ಕೊಂಡು ಹೋದವನು ಮೇಲೆ ಹರ್ಷವರ್ಧನ ಮಧ್ಯ ಭಾರತದಲ್ಲಿ ಇಮ್ಮಡಿ ಪುಲಕೇಶಿ ದಕ್ಷಿಣ ಭಾರತದಲ್ಲಿ ನೀವು ಹೋದರೆ ಎರಡನೇ ನರಸಿಂಹವರ್ಮ ಅಲ್ಲ ಒಂದನೇ ನರಸಿಂಹವರ್ಮನ ಆಸ್ಥಾನ ಕೂಡ ಭೇಟಿ ನೀಡಿದ್ದಿದೆ ಮುಂದೆ ಶ್ರೀಲಂಕಾ ಮತ್ತು ಫಿಲಿಪೈನ್ಸ್ ದ್ವೀಪಗಳ ಮುಖಾಂತರ ಚೀನಾ ಸಮುದ್ರದ ಮುಖಾಂತರ ಚೀನಾವನ್ನು ತಲುಪಿದ್ದಾನೆ ಹಾಗಾಗಿ ಇವನ ಭೇಟಿಗಳು ಕೂಡ ತುಂಬಾ ಮುಖ್ಯ ಆಗತ್ತೆ ಸಿ ಯು ಕೆ ಇವನು ಬರೆದಂಥ ಕಥನ ಭಾರತದ ಪ್ರವಾಸವನ್ನು ವಿವರಣೆ ಮಾಡುತ್ತೆ ಭಾರತಕ್ಕೆ ಹರ್ಷವರ್ಧನ ತನ್ನ ರಾಯಭಾರಿಯನ್ನು ಚೀನಾ ಚಕ್ರವರ್ತಿ ಆಸ್ಥಾನಕ್ಕೆ ಕಳಿಸಿದ್ದು ಇದಕ್ಕೆ ಪ್ರತಿಯಾಗಿ ಚೀನಿ ರಾಯಭಾರಿಯನ್ನು ಇಲ್ಲಿ ಕಳಿಸಿದ್ದು ನಮಗೆ ಈ ಸಂಬಂಧದ ಬಗ್ಗೆ ವಿವರಣೆ ಮಾಡುತ್ತೆ ಇನ್ನು ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಂಥ ರಾಜವಂಶ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ವರ್ಧನರು ಕುಶಾನರು ಗುಪ್ತರು ಚಾಲುಕ್ಯರು ಅಂತ ಬಂದರೆ ಬಹಳ ಆಶ್ಚರ್ಯಕ್ಕೆ ಬಿಟ್ಬಿಡ್ತೀರಾ ನಳಂದ ವಿಶ್ವವಿದ್ಯಾಲಯ ಪಾಠ ಬರೋದು ನಮಗೆ ವರ್ಧನ ಡೈನೆಸ್ಟಿಯಲ್ಲಿ ಬಟ್ ಇಲ್ಲಿ ಸ್ಥಾಪನೆ ಮಾಡಿದ್ದು ವರ್ಧನರಲ್ಲ ಸ್ಥಾಪನೆ ಮಾಡಿದ್ದು ಗುಪ್ತ ಸಾಮ್ರಾಜ್ಯದವರು ಯಾರು ಅಂತ ಕಮೆಂಟ್ ಮಾಡಿ ಆಪ್ಷನ್ ಕೊಡ್ಲ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಕುಮಾರಗುಪ್ತ ಕೊಡ್ತೀನಿ ಯಾವುದು ಅಂತ ನನ್ಗೆ ಹೇಳಿ ಗುಪ್ತರಲ್ಲಿ ಯಾವ ದೊರೆ ಸ್ಥಾಪನೆ ಮಾಡ್ದ ಅಂತ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಕಾಲದಲ್ಲಿ ಈ ರೀತಿಯಾದಂತ ಅದ್ಭುತವಾಗಿ ಬರೀಲಾಗಿತ್ತು ಇತ್ತು ಈಗ ಪುನರ್ ನಿರ್ಮಾಣ ಎಂಟುನೂರು ವರ್ಷಗಳ ನಂತರ ಕೇಂದ್ರ ಸರ್ಕಾರದ ಈಗಿನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೊಂದು ವಿಶೇಷವಾದ ಆಸಕ್ತಿ ತಕ್ಕೊಂಡು ಮಾಡ್ತಾ ಇದ್ದಾರೆ ನಳಂದ ವಿಶ್ವವಿದ್ಯಾಲಯ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹಾಗಾಗಿ ದೀಪವಂಶ ಮಹಾವಂಶ ಕೃತಿಗಳನ್ನು ಚೀನಾ ಭಾ ಅಲ್ಲ ಶ್ರೀಲಂಕಾ ಭಾರತಕ್ಕೆ ಹಸ್ತಾಂತರ ಮಾಡಿದೆ ನೀವು ಆ ಗ್ರಂಥಾಲಯದಲ್ಲಿ ಇದನ್ನು ನೀಡೋದಾದರೆ ಕೊಡ್ತೀನಿ ಅಂತ ಹಾಗಾಗಿ ಬಹಳ ಅದ್ಭುತವಾಗಿತ್ತು ನಳಂದ ವಿಶ್ವವಿದ್ಯಾಲಯ ಬಿಹಾರದ ನಳಂದ ಆರು ಶತಮಾನಗಳ ಕಾಲ ಜಗತ್ ಪ್ರಸಿದ್ಧಿ ಪಡೆದದ್ದು ಸಿಕ್ಸ್ ಹಂಡ್ರೆಡ್ ಇಯರ್ಸ್ವರೆಗೂ ಆ ಪ್ರಖ್ಯಾತಿಯನ್ನು ಇಟ್ಕೊಂಡಿತ್ತು ಜಪಾನ್ ಚೀನಾ ಮುಂತಾದ ದೇಶಗಳಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾಯಿದ್ರು ಇವರೆಲ್ಲರಿಗೂ ಭಾರತೀಯರ ಹೆಸರುಗಳನ್ನ ನೀಡ್ತಾ ಇದ್ರು ಇಲ್ಲಿ ಎಂಟು ಮಹಾಪಾಠಶಾಲೆಗಳು ಮೂರು ಬೃಹತ್ ಗ್ರಂಥ ಭಂಡಾರಗಳು ಕೂಡ ಇತ್ತು ಈ ನಳಂದ ವಿಶ್ವವಿದ್ಯಾಲಯ ಬೌದ್ಧ ಮತ ಇಲ್ಲಿನ ಪ್ರಮುಖ ಅಧ್ಯಯನ ವಿಷಯ ವೇದ ಯೋಗ ವೈದ್ಯ ಮತ್ತಿತರ ವಿಷಯಗಳಿಗೂ ಕೂಡ ಇಲ್ಲಿ ಅವಕಾಶ ಇತ್ತು ಸಾಂಗ್ ಈ ಮಹಾವಿದ್ಯಾಲಯದಲ್ಲಿ ಹಲವು ವರ್ಷಗಳನ್ನು ಕಳೀತಾನೆ ಮುಂದೆ ವಿದೇಶಿ ಆಕ್ರಮಣಕಾರರು ಹಿಂಸಾಚಾರ ನಡೆಸಿ ಈ ವಿದ್ಯಾವಿದ್ಯಾಲಯವನ್ನು ಧ್ವಂಸಗೊಯ್ತಾರೆ ಯಾರು ಅಂದರೆ ಅವನೇ ಭಕ್ತಿಯಾರ್ ಖಿಲ್ಜಿ ಭಕ್ತಿಯಾರ್ ಖಿಲ್ಜಿ ಅಂದ ತಕ್ಷಣ ನೀವು ಕಿಲ್ಜಿ ಸಂತತಿ ನೋಡೋಂಗಿಲ್ಲ ಮಹಮ್ಮದ್ ಗೋರಿಯ ನಾಲ್ಕು ಪ್ರಮುಖ ದಂಡನಾಯಕರಲ್ಲಿ ನಾಲ್ಕನವನೇ ಈ ಭಕ್ತಿಯಾರ್ ಖಿಲ್ಜಿ ಈ ಭಕ್ತಿಯಾರ್ ಕಿಲ್ಜಿ ಈ ನಳಂದ ವಿಶ್ವವಿದ್ಯಾಲಯವನ್ನು ಆತ ಧ್ವಂಸ ಮಾಡ್ದ ಅನೇಕ ಗ್ರಂಥಗಳು ಬೆಂಕಿಗೆ ಆಹುತಿ ಆಯ್ತು ಪಂಡಿತರು ಹಸುನುಗಿದ್ರು ನಳಂದ ನಿರ್ನಾಮ ಆಗೋಯ್ತು ಅದೇನಾರು ಉಳ್ಕಂಡಿದ್ರೆ ಇವತ್ತು ಜಗತ್ತಿನ ವಿಶ್ವಗುರು ಸ್ಥಾನದಲ್ಲಿ ನಾವು ಇರ್ತಿದ್ವಿ ಅನ್ನೋದಕ್ಕೆ ಇದೇ ಸಾಕ್ಷಿ ಇನ್ನು ನಮಗೆ ನಳಂದ ವಿದ್ಯಾ ಕೇಂದ್ರದಲ್ಲಿ ಶಿಕ್ಷಣಕ್ಕಾಗ್ಲಿ ಊಟಕ್ಕಾಗ್ಲಿ ವಸತಿಗಾಗಲಿ ಶುಲ್ಕ ಇರಲಿಲ್ಲ ಎಲ್ಲರಿಗೂ ಫ್ರೀ ಆದರೆ ಎಂಟ್ರೆನ್ಸ್ ಮಾತ್ರ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗಿತ್ತು ವೈವಾ ಕೊಡಬೇಕಾಗಿತ್ತು ಅದರಲ್ಲಿ ಪಾಸ್ ಮಾತ್ರ ಅವನು ಅಡ್ಮಿಷನ್ ಆಗ್ತಿತ್ತ ಈ ಎಲ್ಲ ಖರ್ಚನ್ನು ನಿರ್ವಹಿಸಲಿಕ್ಕೆ ನೂರು ಗ್ರಾಮಗಳ ಆದಾಯ ಇದಕ್ಕೆ ಮೀಸಲಾಗಿಟ್ಟಿದ್ರು ಸಾಮ್ರಾಟ್ ಹರ್ಷವರ್ಧನ್ ವಿಶ್ವದಲ್ಲ ಪೋಷಕರಲ್ಲಿ ಅವನು ಒಬ್ಬ ವಿದ್ಯಾರ್ಥಿ ಜೀವನ ತುಂಬ ಕಟ್ಟುನಿಟ್ಟಾಗಿ ಶ್ರೇಷ್ಠ ಪಂಡಿತ ವರ್ಗ ಇಟ್ಬಿಟ್ಟು ಅಧ್ಯಾಪಕ ವರ್ಗವನ್ನಿಟ್ಟು ಅದ್ಭುತವಾಗಿ ಈ ಒಂದು ಯೂನಿವರ್ಸಿಟಿಯನ್ನು ಸಕ್ಸಸ್ಫುಲ್ ಮಾಡಿದ್ದು ನಿಮಗೆ ಕಾಣುತ್ತೆ ಹಾಗಾಗಿ ಇಷ್ಟು ಅಮೋಘವಾಗಿರ್ತಕ್ಕಂಥ ಗುಪ್ತರು ಮತ್ತು ವರ್ಧನರ ಇತಿಹಾಸವನ್ನು ನೀವು ಆರನೇ ತರಗತಿ ಪುಸ್ತಕ ಓದಿದರೆ ನಿಮಗೆ ಒಂದು ರೌಂಡ್ ಇದು ಹೇಗಿತ್ತು ಅನ್ನುವಂಥ ಪರಿಕಲ್ಪನೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಸಿ ಯು ಬಬಾಯ್ ಈ ಒಂದು ಚಾನೆಲ್ನ ಫಾಲೋ ಮಾಡ್ತಾರಿ ಎಲ್ಲ ಪಾಠಗಳ ವಿಶ್ಲೇಷಣೆಯಿಂದ ನಿಮಗೋಸ್ಕರ ತರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು